ಮಾಡ್ಕೋಬೇಕು, ಅದರ ಸಹಾನುಭೂತಿಯಿಂದ ಬೆರೀಬೇಕು, ಮತ್ತೆ ಅದನ್ನ ಇನ್ನೊಬ್ಬರಿಗೆ ಹೇಳಬೇಕು. ಈಗ ನೀವು ಮಹಾಭಾರತ ಕಥೆಯನ್ನು ತೆಗೆದುಕೊಂಡ್ರೂ ಕೂಡ ಅದು ಜನಮೇಜಯನಿಗೆ ಅಲ್ಲಿ ವೈಶಂಪಾಯನರು ಹೇಳಿದ್ರು ಅಂತ, ಸೂತ ಪುರಾಣಿಕರು ಕೇಳಿದ್ರು ಅಂತ, ಮತ್ತೆ ಇನ್ನೊಂದು ಕಡೆ ಬಂದು ಹೇಳಿ. ಹಾಗೆ ಮಾಸ್ತಿ ಕೂಡ ಒಂದ್ ಕಡೆ ಕೇಳಿದ್ದನ್ನ ಇನ್ನೊಂದು ಕಡೆ ಅನುಭವಿಸಿದ್ದು, ಆ ಕಷ್ಟವನ್ನು ಅನುಭವಿಸಿದ್ದನ್ನು ಮತ್ತೆ ಅದನ್ನು ಬರೆಯುವ ಮೂಲಕ, ಈಗ ನಾವು ಹೇಳುವ ಮೂಲಕ ಮತ್ತೊಬ್ಬರಿಗೆ ತಲುಪಿಸುವಂಥದ್ದು. ಸೊ ಕಥೆ ಹೀಗೆ ಮುಂದುವರಿತು. ಸೊ ಕಥೆಯ ಉದ್ದೇಶ, ಪುರಾಣಗಳ ಕಥೆಯ ಉದ್ದೇಶ ಆಗಲಿ, ಈ ಕಥೆಯ ಉದ್ದೇಶ ಆಗಲಿ, ನಮ್ಮ ಮನಸ್ಸನ್ನು ಒಂದು ಹಂತದಿಂದ ಮೇಲಕ್ಕೆ ತೆಗೆದುಕೊಂಡು ಚೆನ್ನಾಗಾಗಬೇಕು, ಇನ್ನೂ ಟ್ಯೂನಪ್ ಆಗಬೇಕು, ಇನ್ನೂ ಫೈನ್ ಆಗಬೇಕು ಅಂತಂದರೆ ನಾವು ಸಾಹಿತ್ಯಕ್ಕೆ ಮೊರೆ ಹೋಗೋದು ತುಂಬ ಅವಶ್ಯ ಆಗುತ್ತೆ. ಈ ಮಾಸ್ತಿಯ 100 ಕಥೆಗಳಾಗಿರ್ಬೋದು, ಸುಬ್ರಹ್ಮಣ್ಯನ ಕಥೆ ಆಗ್ಬೋದು, ನಮ್ಗೆ ತಗೊಂಡಾಗ ಏನಾಗುತ್ತೆ ಅಂದರೆ ಪ್ರತಿಯೊಂದು ಶಾಂತರಸ ಸಾಮಾನ್ಯವಾಗಿ ಹೇಳ್ತದೆ, ಹಾಸ್ಯನೂ ಇದೆ, ಹಾಸ್ಯದ ಕಥೆಗಳು ಇವೆ, ಅದು ಹಾಸ್ಯ ಎಲ್ಲೂ ಎಲ್ಲವಿರಲ್ಲ, ಶೃಂಗಾರವೂ ಇದೆ. ಆ ಶೃಂಗಾರ ಇನ್ನೂ ಸ್ವಲ್ಪ ಇದ್ದರೆ ಚೆನ್ನಾಗಿತ್ತು ಅನ್ನಿಸುವಾಗಿರುತ್ತೆ, ಇರುತ್ತೆ, ಎಲ್ಲಿಯೂ ನಮಗೆ ಮುಜುಗರಕ್ಕೆ ನಮ್ಮನ್ನು ಈಡು ಮಾಡುವ ಹಾಗಿರೋದಿಲ್ಲ. ಅಂಥ ಚೆನ್ನಾಗಿ ಅಂತ ಸರಳ ಅಂದರೆ ಸರಳ, ಸರಳಾತಿ ಸರಳ ಅಂತ ಹೇಳ್ಬೇಕು. ಹಾಗಂತ ಕಾಂಪ್ಲಿಕೇಟೆಡ್ ಕಥೆನೂ ಇದೆ ಇಲ್ಲ ಅಂತಲ್ಲ. ಆದರೆ ಜನಸಾಮಾನ್ಯರಿಗೆ ಮನಸ್ಸಿನಲ್ಲಿ ಒಂದು ಪ್ರೀತಿಯ ಸೆಲೆಯನ್ನು, ಕರುಣೆಯನ್ನು, ಆ ಒಂದು ಬದುಕಿನ ಕಷ್ಟದಷ್ಟು ಹೀಗೂ ಇರುತ್ತಲ್ಲ ಅನ್ನುವಂಥ ಭಾವನೆಯನ್ನು ಕೊಡ್ತಾ ಹೋಗ್ತಾರೆ. ಸೊ ಗೌತಮಿ ಹೇಳಿದ ಕತೆ ತುಂಬ ಚೆನ್ನಾಗಿದೆ, ಇದರಿಂದ ತಗೊಳ್ತಾರೆ ಕಾಳಿದಾಸ. ಶಾಕುಂತಲೆ, ದುಷ್ಯಂತ ಶಕುಂತಲೆಯ ಕತೆ. ಶಾಕುಂತಲೆ ಬರ್ತಾಳೆ ಅಂದರೆ ದುಷ್ಯಂತ ಕರ್ಕೊಂಡು ಹೋದ್ಮೇಲೆ ವಾಪಸ್ ತವರು ಮನೆಯನ್ನು ನೋಡಬೇಕು ಅಂತ ಹೇಳಿ ಬರ್ತಾಳೆ ಅಂತ ಕಲ್ಪನೆ ಮಾಡ್ತಾರೆ. ಇದು ಪೂರ್ತಿ ಮಾಸ್ತಿಯವ್ರದ್ದೇ ಕಲ್ಪನೆ, ಎಲ್ಲೂ ಯಾವುದೇ ಪುರಾಣಗಳಿಂದ ತೆಗೆದುಕೊಂಡಿದ್ದಲ್ಲ. ಅಲ್ಲಿಗೆ ಬಂದಾಗ ಅಲ್ಲಿ ಗೌತಮಿ ಅಂತ ಆಶ್ರಮದಲ್ಲಿ ವಯಸ್ಸಾದವರು ಇರ್ತಾರೆ, ಅವರು ಇವಳನ್ನು ಸಾಕಿರೋದಿಲ್ಲ. ಅವತ್ತು ಹೇಗಾಯಿತು ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾರೆ. ಬಂದು ನೋಡಿದರೆ ಅವಳ ಶಕುಂತಲ ಮತ್ತು ಅನಸೂಯನಿಗೆ ಮದುವೆ ಆಗಿಬಿಟ್ಟಿದೆ. ಒಂದು 5 ವರ್ಷ ಆಗಿದೆಯಲ್ಲ ಇವಳು ಹೋದಾಗ, ಗರ್ಭಿಣಿ ಮಗುವಿಗೆ 5 ವರ್ಷ ಆದಾಗ ದುಷ್ಯಂತನೇ ಸಿಗ್ತಾಳೆ. ಸರಿ ಮಾತಾಡ್ತಾರೆ, ಏನು ಗಡಿಬಿಡಿಯಲ್ಲಿ ಮದುವೆ ಆಯಿತು ಅಂತ. ಆಗ ಅವ್ರು ಹೇಳ್ತಾರೆ, ಗೌತಮಿ ಹೇಳ್ತಾರೆ, ನಿನಗೆ ಮದುವೆ ಆಗದ ಕಾರಣ ಇಷ್ಟೆಲ್ಲ ಆಯ್ತಲ್ಲ, ಅಂದರೆ ಇವರು ಹುಡುಕಿ ಮದುವೆ ಮಾಡಿರ್ತಿದ್ರೆ ಈ ಲವ್ ಮ್ಯಾರೇಜ್ ಆಗುವಂಥದ್ದು, ದುಷ್ಯಂತನಿಂದ ಬೀಳುವಂಥದ್ದು, ಮತ್ತು ಗರ್ಭಿಣಿಯಾಗಿದ್ದು, ಇವೆಲ್ಲ ಒಂದು ತುಂಬ ನೋವಿನ ಘಟನೆಗಳಾಯ್ತಲ್ವ, ಅದಕ್ಕೆ ಆ ಥರದ್ದು ಏನಾಗೋದು ಬೇಡ ಅಂತ ಹೇಳಿಬಿಟ್ಟು ಮದುವೆ ಮಾಡಿಬಿಟ್ಟೆ. ಅಲ್ಲಿದ್ದ ಶಾರದ ಮತ್ತು ಅವನಿಗೆ ಇನ್ನೊಬ್ಬ ಸನ್ಯಾಸಿಗೆ ಮದುವೆ ಮಾಡಿರ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ, ಯಾಕೆ ಯಾಕೆ ಅಂತಂದರೆ, ನಾನು ಚಿಕ್ಕವಳಿದ್ದಾಗ ಒಂದು ಮಾಲತಿ ಅನ್ನುವಂಥ ಹುಡುಗಿ ಬರ್ತಾಳೆ, ಒಂದು ತಂದೆ ತಾಯಿ ತೀರೋಗಿರ್ತಾರೆ, ಆಶ್ರಮಕ್ಕೆ ಬರ್ತಾರೆ. ಅದೇ ಸಮಯದಲ್ಲಿ ಅವಳಿಗಿಂತ 2-3 ವರ್ಷದ 2 ಹುಡುಗರು ಆಶ್ರಮದಲ್ಲಿ ಇರ್ತಾರೆ, ದತ್ತ ಮತ್ತು ಭಾರದ್ವಾಜ ಅಂತ, ಜೊತೆಗೆ ಬೆಳೀತಾರೆ. ಹೇಗೆ ಅಂತಂದರೆ, ಒಂದು ಆಟ ಆಡಿಕೊಂಡು ಕಲಿಯೋದ್ರ ಜೊತೆಗೆ, ಕಾಡಿಗೆ ಹೋಗೋದ್ರ ಜೊತೆಗೆ, ಸಮುದ್ರ ತರೋದ್ರ ಜೊತೆಗೆ, ಹಾಗೆ ಬೆಳೀತಾ ಬೆಳೀತಾ ಯೌವನಕ್ಕೆ ಬರ್ತಾರೆ. ಇಲ್ಲಿ 2 ಕ್ಯಾರೆಕ್ಟರ್, ಭಾರದ್ವಾಜ ನೋಡೋಕ್ಕೆ ತುಂಬ ಚೆಂದ ಮತ್ತು ತುಂಬ ಆ್ಯಕ್ಟಿವ್, ಕ್ರಿಯೇಟಿವ್. ದತ್ತ ಅವನಿಗಿಂತ ಸ್ವಲ್ಪ ಹೌದು ಅಲ್ವೋ ಅಂತ ಹೇಳುವಾಗೆ ಮಾರ್ಕ್ ಹಾಕೋದಿದ್ರೆ, ಬಟ್ ಸಂಯಮಿ, ತುಂಬ ಮೃದು ಸ್ವಭಾವದ, ಮಾತು ಕಡಿಮೆ, ಆ ಥರ ಇರ್ತಾನೆ. ಬಟ್ ಇವಳಿಬ್ಬರ ಜೊತೆನೂ ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿ ಇರ್ತಾಳೆ. ಆಗ ಅಲ್ಲಿ ಗುರುಗಳು ಕೇಳ್ತಾರೆ, ಈಗ ನೀನು ಅವಳನ್ನು ಮದುವೆ ಆಗ್ತೀಯಾ ಅಂತ ಭಾರದ್ವಾಜನನ್ನು ಕೇಳ್ತಾರೆ, ಇವಳನ್ನು ಕೇಳ್ತಾರೆ, ಆಗ್ಬೋದು ಅಂತ ಹೇಳ್ತಾರೆ. ಮತ್ತು ದತ್ತನಿಗೆ ಬೇಸರ ಆಗುತ್ತೆ, ಏನೂ ತೋರಿಸೋದಿಲ್ಲ, ಬಟ್ ಇವ್ರ ಜೊತೆಗೆ ಮೂವ್ ಆಗೋದು ಸ್ವಲ್ಪ ಕಡಿಮೆ ಮಾಡ್ತಾರೆ. ಬಾ ನಾವು ಕಾಡಿಗೆ ಹೋಗೋಣ ಅಂದ್ರೆ, ಇಲ್ಲ ನನಗೆ ಬೇರೆ ಕೆಲಸ ಇದೆ ಅಂತಾನೆ. ಬಾ ಹೊಳೆ ಹತ್ರ ಹೋಗಿ ಸ್ವಲ್ಪ ಹೊತ್ತು ಸಂಜೆ ಕಳೆದು ಬರೋಣ ಅಂದರೆ, ನನಗೆ ಈಗ ಬೇರೆ ಏನೋ ಇದೆ, ಬರೋದಿಲ್ಲ. ಒಮ್ಮೊಮ್ಮೆ ಹೋಗ್ತಾನೆ, ಇಲ್ಲ ಅಂತಲ್ಲ. ಹಾಗೆ ಒಂದು ದಿನ ಒಂದು ಕಾಂಪಿಟೇಷನ್ ಇರ್ತಾರೆ, ಅವರು ಹೊಳೆ ದಂಡೆಯಲ್ಲಿ ಈ ಕಡೆಯಿಂದ ಆ ಕಡೆಗೆ ಯಾರು ದಾಟ್ತಾರೆ ಫಸ್ಟ್, ಯಾವಾಗಲೂ ಇರುತ್ತೆ. ಅವತ್ತು ಹೇಳ್ತಾನೆ, ಅದರ ಪ್ರೀವಿಯಸ್ ನೈಟಲ್ಲಿ ಭಾರದ್ವಾಜ ಹೇಳ್ತಾನೆ, ಇವತ್ತು ನಾನು ಹೊಳೆಯನ್ನು ದಾಟಿ ಎಲ್ಲರನ್ನ ಗೆದ್ದರೆ ನಿನ್ನನ್ನು ನಾನು ಗೆದ್ದ ಹಾಗೆ ಅಂತ ಹೇಳ್ತಾ ಇರ್ತಾನೆ ಸುಮ್ಮನೆ ತಮಾಷೆ. ಎಲ್ಲರೂ ಸೇರಿರ್ತಾರೆ, ಅವತ್ತು ಸ್ಪರ್ಧೆ ನಡೀತದೆ. ಭಾರದ್ವಾಜ ಒಂದು ನಿಮಿಷ ಮೊದಲು ತಲುಪ್ತಾನೆ, ಮತ್ತೆ ದತ್ತ ತಲುಪ್ತಾನೆ. ಅಲ್ಲಿ ನೀವು ನೋಡಿರ್ಬೋದು ಈಜಿನ ಕಾಂಪಿಟೇಷನಲ್ಲಿ ಒಮ್ಮೆ ವಿನ್ನಾದವರು ವಾಪಸ್ ತಿರುಗಿ ಒಂದು ಈಜಿ ಸ್ವಲ್ಪ ದೂರ ಹೋಗಿ ಸುಮ್ಮನೆ ಒಂದು ಸೆಲೆಬ್ರೇಟ್ ಮಾಡೋದು. ಹಾಗೆ ಇವನು ಮತ್ತೆ ಹಾರದಾಗ ಒಂದು ಮರದ ದಿಮ್ಮಿ ಬಂದು ಭಾರದ್ವಾಜನ ಹೊಡೆಯುತ್ತೆ, ಅವನು ಕೊಚ್ಕೊಂಡು ಹೋಗ್ತು. ಎಲ್ಲರೂ ನೋಡ್ತಾ ನೋಡ್ತಾ ಇದ್ದಾಗ ಎಲ್ಲರೂ ಭಾರದ್ವಾಜನ ಕಳ್ಕೊಳ್ತಾರೆ. ಇವಳಿಗೆ ಮಾಲಿನಿಗೆ ಅಳೋದಲ್ಲ, ಹೇಗೆ ತನ್ನ ದುಃಖವನ್ನು ತೋರಿಸ್ಕೋಬೇಕು, ತುಂಬ ಅಳು ಬರುತ್ತೆ, ಆದರೆ ಗಂಡ ಅಲ್ಲ, ಅಳದೇನಕ್ಕೆ ಅವನು ಗಂಡ ಅಲ್ಲ ಅಂತಲ್ಲ, ಯಾಕಂದರೆ ಮನಸ್ಸು ಪೂರ್ತಿ ಅವನಿಗೆ ಒಪ್ಪಿಸ್ಕೊಂಡ್ಬಿಟ್ಟಿರ್ತಾಳೆ. ತುಂಬ ಅಳ್ತಾಳೆ, ತುಂಬ ಸಂಕಟ ಪಡ್ತಾಳೆ, ಯಾರ ಜೊತೆಗೂ ಹೇಳೋಕ್ಕಾಗಲ್ಲ, ಇಡೀ ಎಲ್ರಿಗೂ ಬೇಸರ ಆಗಿದೆ, ಯಾಕಂದರೆ ಎಲ್ರಿಗೂ ಭಾರದ್ವಾಜ ಅಂದರೆ ಇಷ್ಟ. ಆಗ ಮತ್ತೆ ಸ್ವಲ್ಪ ದಿನ ಆದಾಗ ಅನ್ಕೋತಾಳೆ, ಯಾಕೆ ನನಗೆ ಭಾರದ್ವಾಜ ಬೇಕು, ನಾನು ಯಾಕೆ ಕೇಳಬೇಕು, ದತ್ತ ಇದ್ದಾನಲ್ಲ, ಮನ್ಸಿಗೊಂದು ಸಮಾಧಾನ, ಯಾಕಂದ್ರೆ ಅವನು ಸ್ನೇಹಿತಾನೆ. ಸರಿ, ಅವನ ಹತ್ರ ಹೋಗಿ ಹೇಳ್ತಾಳೆ, ಅಂದರೆ ಪ್ರಪೋಸ್ ಮಾಡ್ತಾಳೆ, ನೀನು ನನ್ನ ಫ್ರೆಂಡ್ ಆಗಿರೋದು. ಆಗ ಅವನು ಹೇಳ್ತಾನೆ, ಇಲ್ಲ ನೀನು ನನಗೆ ಅತ್ತಿಗೆ ಸಮಾನ,
ನಾನು ನಿನ್ನನ್ನು ಸ್ವೀಕರಿಸೋಕ್ಕಾಗಲ್ಲ ಅಂತ. ಯಾಕೆ ಯಾಕೆ ಸ್ವೀಕರಿಸೋಕ್ಕಾಗಲ್ಲ? ಅವನ ಮಾತಲ್ಲಿ ಮಾಸ್ತಿ ಬರೆಯೋ ಮಾತು ತುಂಬ ಚೆನ್ನಾಗಿದೆ. ಯಾವಾಗ ಭಾರದ್ವಾಜನನ್ನು ನೀನು ಮದುವೆ ಆಗ್ತೀಯ ಅಂತ ಒಪ್ಕೊಂಡಿಯೋ ಅವತ್ತು ನೀನು ನನ್ನ ಅತ್ತಿಗೆ ಆಗ್ಬಿಟ್ಟು ಮುಗೀತು. ಆಮೇಲೆ ಯಾವಾಗ ಭಾರದ್ವಾಜ ನೀನು ಒಪ್ಪಿಕೊಂಡ ದಿನ ನೀನು ಹೇಗೆ ನನಗೆ ಅತ್ತಿಗೆ ಆದಿಯೋ ಅವತ್ತಿಗೆ ನನಗೆ ವೈರಾಗ್ಯವನ್ನು ನಾನು ಬೋಧಿಸ್ಕೊಂಡೆ. ಆಮೇಲೆ ನನಗೆ ಎರಡನೇ ಥಾಟ್ ಇಲ್ಲ. ಸರಿ, ಹಾಗಾದ್ರೆ ಈಗ ನಾನೇನು ಮಾಡು? ಯಾವಾಗ ನಿನ್ನ ಭಾರದ್ವಾಜ ನಿನ್ನಿಂದ ದೂರ ಆದ್ಲೋ ನಿನಗೆ ನೀನು ವೈರಾಗ್ಯ ತಂದ್ಕೋಬೇಕು ಅಷ್ಟೇ, ಬೇರೆ ದಾರಿ ಇಲ್ಲ. ಇಲ್ಲ ಮತ್ತೊಂದು ಎರಡನೇ ಸರ್ತಿ ಹೋಗಿ ಅವನ್ನ ಕೊತ್ತ ಮಾಡ್ತಾಳೆ, ಅವನು ಮಾತಾಡಲ್ಲ. ಮೂರನೇ ಸರಿ ಮತ್ತೆ ಅವಳು ಒಂದು ಬೆಳದಿಂಗಳಿನ ರಾತ್ರಿ ಅವನು ಧ್ಯಾನದಲ್ಲಿ ಕೂತಿರ್ತಾನೆ ನದಿಯ ತೀರದಲ್ಲಿ. ತುಂಬ ಚೆನ್ನಾಗಿದೆ ನೋಡ್ತಾ ನಮಗೆ ಒಂದು ನಾವು ನದಿಯ ತೀರದಲ್ಲಿ ಕೂತಾಗ ಅನಿಸುತ್ತೆ. ಓದ್ತಾ ಓದ್ತಾ ಅಲ್ಲಿಗೆ ಬಂದು ಅವನ್ನ ತಬ್ಕೊಳ್ತಾಳೆ ಆ್ಯಕ್ಚುಲಿ. ಆಗ ಅವನು ಎದ್ದು ಕೂತು ಗಲಾಟೆ ಮಾಡಲ್ಲ, ಏನು ಮಾಡಲ್ಲ, ಎದ್ದು ಕೂತು ಅವಳಿಗೆ ಸಮಾಧಾನ ಹೇಳ್ತಾನೆ. ಅದು ಮಾತು ತುಂಬ ಚೆನ್ನಾಗಿದೆ. ವಿಧಿ ಏನು ಹೇಳುತ್ತದೆ ಎಂದು ತಿಳಿಯುವುದು ಕಷ್ಟ, ನಮಗೆ ಇಷ್ಟವಾದ್ದನ್ನು ಅದು ಹೇಳುತ್ತದೆ ಎಂದು ಭ್ರಮಿಸುವುದು ತುಂಬ ಸುಲಭ. ಸರಿ ಯಾವುದು ಎನ್ನುವುದನ್ನು ನೋಡಿ ವಿಧಿ ಅದನ್ನು ವಿಧಿಸುತ್ತಿದೆ ಎಂದು ಗ್ರಹಿಸಬೇಕು ಅಂತ ಮತ್ತೆ ಹೇಳ್ತಾರೆ. ಆಗ ಅವಳಿಗೆ ಅರ್ಥ ಆಗುತ್ತೆ. ಮತ್ತೆ ಅವಳು ಅವನ ತಾಯಿಯ ಹಾಗೆ ಒಂದು ಹಣೆಗೆ ಮುತ್ತಿಟ್ಟು ಬರ್ತಾಳೆ. ಇಷ್ಟು ಕತೆ ಹೇಳ್ತಾ ಗೌತಮಿಗೆ ಕಣ್ಣಲ್ಲಿ ನೀರು ಬರುತ್ತೆ, ಎದ್ಬಿಟ್ಟು ಹೋಗ್ತಾಳೆ, ಕಣ್ಣರ್ಸ್ಕೊಂಡು ಬರ್ತಾಳೆ. ಆಗ ಅನಸೂಯ ಮತ್ತೆ ಪ್ರಿಯಂವದ ಹೇಳ್ತಾರೆ, ಅದು ಮಾಲಿನಿ ಬೇರೆ ಯಾರೂ ಅಲ್ಲ, ಈ ಗೌತಮಿ ಅಜ್ಜಿನೇ, ಗೌತಮಿ ಅಜ್ಜಿನೇ ತಾಯಿ. ಇವಾಗ ಯಾರು ದತ್ತನೇ ನಮ್ಮ ಗುರುಗಳಾಗಿರುವರು. ಅಷ್ಟು ಪ್ರೀತಿ, ಅಷ್ಟು ಗೌರವ ಅವರಿಗೆ, ತುಂಬ ಗೌರವ ಗೌತಮಿ ಮೇಲೆ. ಸೊ ನಾವೆಷ್ಟೋ ಸರಿ ಅಂದ್ಕೊಳ್ತೇವೆ ಏನಾದಾಗ ಇದು ನನಗೆ ಹೀಗಾಗಲಿಕ್ಕೆ ಆಗಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ, ಅದನ್ನು ವಿಧಿ ನಮಗೆ ಹೇಳಿದೆ ಅನ್ನೋದನ್ನು ನಾವು ತೀರ್ಮಾನ ಆಗಿ ತಗೊಳ್ಳೋಕ್ಕಾಗಲ್ಲ. ಅದಕ್ಕೊಂದು ಉನ್ನತವಾದ ಮನಸ್ಥಿತಿ ಇರಬೇಕಾಗುತ್ತೆ. ದತ್ತನಿಗೆ ಅವಳ ಮೇಲೆ ಪ್ರೀತಿ ಇದ್ದದ್ದು ಸತ್ಯವೇ, ಬಟ್ ಅವನು ಹೇಳೋ ಮಾತು ನೋಡಿ, ಯಾವತ್ತು ನೀನು ಅವನನ್ನು ಒಪ್ಪಿದೆಯೋ ಅವತ್ತು ಅಲ್ಲಿ ಮುಗೀತು, ನನಗೆ ವೈರಾಗ್ಯ ನಾನು ತಂದ್ಕೋಬೇಕು ಅಷ್ಟೇ, ಅದರಲ್ಲಿ ಎರಡು ಮಾತಿಲ್ಲ ಅನ್ನೋದು. ಈ ಥರ ತುಂಬ ಚೆನ್ನಾಗಿ ಕತೆಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಆ ಪ್ರತಿಯೊಂದು ಕತೆ ಓದಿದ ಮೇಲೆ ನೀವೊಂದು 10 ನಿಮಿಷ ಆದರೂ ಚಿಂತನೆ ಮಾಡುವ ಆಗಿರುತ್ತೆ, ಹೌದಲ್ಲ? ಸರಿ, ಅಂದರೆ ನಾವು ನಮ್ಮನ್ನು ಆರೋಪಿಸ್ಕೊಳ್ತೇವಲ್ಲ, ಈ ಜಾಗದಲ್ಲಿ ನಾನಿದ್ರೆ ಏನು ಮಾಡ್ತಿದ್ದೆ, ಅದು ನಮಗೆ ಕೊಡುವ ದರ್ಶನ. ಮಾಸ್ತಿ ತುಂಬ ಚೆನ್ನಾಗಿ ಆ ಕೆಲಸವನ್ನು ಮಾಡ್ತಾರೆ. ಇನ್ನೊಂದು ಇರುವೆ ಕತೆ ಬರುತ್ತೆ, ತುಂಬ ಚೆನ್ನಾಗಿದೆ ಆ ಕತೆ. ಆ ಇರುವೆ ಕತೆ ನೀವು ಕೇಳಿರ್ಬೋದು. ಕೈಕೇಯ ಮಹಾರಾಜನಿಗೆ ಒಂದು ಶಕ್ತಿ ಇತ್ತಂತೆ, ಪ್ರಾಣಿಗಳು ಮಾತಾಡಿದ್ದನ್ನು ಕೇಳುವ ಶಕ್ತಿ. ಅದನ್ನು ಯಾರಿಗಾದರೂ ಹೇಳಿದ್ರೆ ಸತ್ತೋಗ್ತಾನೆ ಅಂತ. ಒಂದು ಸರಿ ಅವನು ಮತ್ತು ಕೇಕೆಯ ಇದೆ, ಕೈಕೆಯ ತಾಯಿ ಅದು ಗಂಟಂದರೆ ಕೇಕೆಯ ರಾಜ ಮತ್ತು ಕೇಕೆಯ ರಾಣಿ ಕೂತ್ಕೊಂಡು ಮಾತಾಡ್ತಾರೆ. ಅದು ಇರುವೆಗಳೇನೋ ಮಾತಾಡ್ತಾ ಹೋದ್ ನಾನು ಅದು ಕೇಳಿತು, ಇವನಿಗೆ ನಕ್ಬಿಟ್ಟ, ನಕ್ಕಿದ್ದೇನಕ್ಕೆ ಅಂತ. ಏನೋ ಇರುವೆಗಳು ಮಾತಾಡ್ತು, ಇಲ್ಲ ನನಗೆ ಹೇಳು, ಹೇಳಿದ್ರೆ ನಾನು ಸತ್ತೋಗ್ತೇನೆ ಅಂತ. ನೀನು ಸತ್ತರೂ ಪರವಾಗಿಲ್ಲ ಹೇಳು ಅಂತ. ಅಂದರೆ ಅದೊಂದು ಲಿಂಕ್, ಕೈಕೆಗೆ ಹೇಗೆ ಹಠ ಮಾರಿ ಅಂದರೆ ಅಮ್ಮನೂ ಕೂಡ ಹಠ ಮಾರಿ ಅಂತ ಹೇಳೋದು. ಇಲ್ಲ ಮತ್ತೆ ಎಲ್ಲರೂ ಹೇಳಿ ಒತ್ತಾಯ ಮಾಡಿ ಎಲ್ಲ ಆದಮೇಲೆ ಈಗ ನಾನು ಸತ್ತೋಗ್ತೇನೆ ಅಂತ ಹೇಳಿದ್ದಲ್ಲ, ಏನು ಮಾಡಬೇಕು, ಮತ್ತು 1 ವರ್ಷ ಮುಖ ತೋರಿಸ್ಬೇಡ, ಸತ್ತೋದಕ್ಕೆ ಈಕ್ವಲ್ ಆಗುತ್ತೆ ಅಂತೆಲ್ಲ ಹೇಳಿ ಸಮಾಧಾನ ಮಾಡಿ. ಮತ್ತು ವಸಿಷ್ಠರು ಮತ್ತು ದಶರಥ ಹುಡುಗಿ ಕೇಳಕ್ಕೆ ಹೋಗಿರ್ತಾರೆ, ಮದುವೆ ಆಗಿರುತ್ತೆ, ಒಂದು ಈವ್ನಿಂಗ್ ಕೂತು ಮಾತಾಡ್ತಿರ್ತಾರೆ. ಆವಾಗ ಈ ಸುದ್ದಿ ಬರುತ್ತೆ, ಅಲ್ಲ ಆಗವ್ರು ಹೇಳ್ತಾನೆ ನಿಮಗೆ ಪ್ರಾಣಿಗಳೆಲ್ಲ ಮಾತಾಡ್ತಾರಂತಲ್ಲ ಗೊತ್ತು. ಆ ಪ್ರಾಣಿಗಳು ಮಾತಾಡೋದನ್ನು ನಾನು ಹೀಗೆ ಹೇಳ್ಬೋದು ಅಂದರೆ ನಮಗೆ ಒಳ್ಳೆಯದಕ್ಕೆ ಹೇಳ್ಬೋದು, ಬಿಟ್ಟು ಆಗ ಏನು ಮಾತಾಡಿದ್ದು ಅಂತ ನಾನು ಹೇಳಬಾರ್ದು, ಮುಂದಕ್ಕೆ ಒಳ್ಳೆಯದಕ್ಕೆ ಬೇಕಾದರೆ ಹೇಳ್ಬೋದು. ಆಗ ಒಂದು ಸುಮಾರು ಕೆಲವು ಕಥೆಗಳನ್ನೆಲ್ಲ ಹೇಳ್ಕೊಂಡು ಬರ್ತಾನೆ. ಈ ಇರುವೆಗಳಲ್ಲಿ 2 ಹೊಟ್ಟೆ ಇರುತ್ತಂತೆ, ತುಂಬ ಸೈಂಟಿಫಿಕ್ಕಾಗಿ ಸುಮಾರು ಇರುವೆಗಳ ಕತೆ ಬರುತ್ತೆ ಅಲ್ಲಿ, ಬೇರೆ ಬೇರೆ ಕಥೆಗಳು. 2 ಹೊಟ್ಟೆ ಇರುತ್ತಂತೆ, ಒಂದು ಸ್ಟೋರೇಜ್ಗೆ, ಒಂದು ಅದರ ಜೀರ್ಣಕ್ಕೆ. ಈ ಜೀರ್ಣಕ್ಕೆ ತಗೊಂಡು ಸ್ಟೋರೇಜನ್ನು ಹಾಗೆ ಇಟ್ಕೊಂಡು ಗೂಡಿಗೆ ಹೋಗ್ಬಿಟ್ಟು ಅದು ಸ್ಟೋರ್ ಮಾಡುತ್ತಂತೆ. ಆಮೇಲೆ ಬೇಕಾದಾಗ ಮಳೆ ಸಿಗದಾಗ ಅದನ್ನು ಹಂಚ್ತದೆ. ಸೊ ಅವನು ಹೇಳ್ತಾನೆ ಈ ಅದನ್ನು ನೋಡಿಬಿಟ್ಟು ಕೆಕೆಯ ಮಹಾರಾಜ ಹೇಳ್ತಾನೆ ಏನಾಗಿತ್ತಂದ್ರೆ ಕ್ಷಾಮ ಬಂತಂತೆ. ಆವಾಗ ನನ್ನ ನೆನಪಾಗೋದು ರಾಜರ ಹತ್ರ ಎಲ್ಲ ಶ್ರೀಮಂತರ ಹತ್ರ ಜಮೀನ್ದಾರ ಹತ್ರ ಎಲ್ಲ ಬೇಕಾದಷ್ಟು ದುಡ್ಡಿತ್ತಲ್ಲ, ಅವನು ಹೇಳ್ತಾನೆ 2 ದಾರಿ, ಒಂದು ನೀವಾಗಿ ಎಲ್ರಿಗೂ ಹಂಚೋದು, ಎರಡನೇದು ಹಂಚೋದಿಲ್ಲ ನಾನು ಹಂಚಿಸ್ತೇನೆ, ಯಾವುದಾಗ್ಬೋದು, ಒಂದು ಬಲಾತ್ಕಾರವಾಗಿ ಹಂಚಿಸ್ಬೇಕು ಎಲ್ಲರ ಹತ್ರ ತೊಗೊಂಡು ಬಂದು. ಇವಾಗ ಆಗ್ತಾ ಇದೆಯಲ್ಲ, ಈಗ ಎಲ್ಲರ ಕಡೆ ಐಟಿ ದಾಳಿಗಳಾಗ್ತಾ ಇದೆ, ಹಾಗೆ ಮಾಡಬೇಕು. ಇಲ್ಲ ನೀವೇ ಬನ್ನಿ, 50% ಆಫರ್ ಕೊಡ್ತೇನೆ, 50 ಬಿಳಿ ಮಾಡ್ಕೊಡಿ, 50 ಕಪ್ಪು ಕೊಡು, ಹಾಗೆ ಎರಡರಲ್ಲಿ ಒಂದು. ಅದಕ್ಕೆ ಹೇಳ್ತಾರೆ ಅವರು, ಮಾಸ್ತಿ ಹೇಳ್ತಾರೆ, ಇರುವೆ ಅದನ್ನು ಸಹಜವಾಗಿ ಮಾಡ್ತದೆ, ಮನುಷ್ಯ ಯೋಚನೆಯ ಫಲವಾಗಿ ಮಾಡ್ತಾನೆ. ಇರುವೆಗದು ಸಹಜ, ಅಲ್ಲಿ ಇದಾಗಿದೆ, ಫುಡ್ ಇದೆ, ಫುಡ್ ಎಲ್ರಿಗೆ ಕೊಡಬೇಕು. ಮನುಷ್ಯ ಆಗಲ್ಲ, ನಾನು ಕೊಡದಿದ್ದರೆ ಹಿಡಿಸ್ತಾನೇನೋ, ಕೊಟ್ಟರೆ ನನಗೆ ಪುಣ್ಯ ಬರುತ್ತೇನೋ, ನನಗೆ ಲಾಭ ಬರುತ್ತೇನೋ, ಆ ಥರ ಆಲೋಚನೆ ಮಾಡಿ ಕೊಡ್ತಾನೆ. ಮತ್ತು ಅದು ಕತೆ ಮುಂದುವರೆದು ಇನ್ನೊಂದು ಇರುವೆ ಬಗ್ಗೆ ಹೇಳ್ತಾರೆ. ಆ ಇರುವೆ ಬಗ್ಗೆ ತುಂಬ ತುಂಬ ಸ್ಟ್ರಾಂಗ್ ಆಗಿ, ಅಲ್ಲಿ ಹೆಣ್ಣಿರುವೆ ಭಯಂಕರ ರಾಣಿ ಇರುವೆ ಅಂತ, ಭಯಂಕರ ಸ್ಟ್ರಾಂಗ್ ಅದು, ಎಲ್ಲ ಕಂಟ್ರೋಲ್ ಮಾಡ್ತಾ ಇರ್ತದೆ. ಅದರ ಮೇಯ್ನ್ ಒಂದು ಸ್ಮೆಲ್ ಬರ್ತಾ ಇರ್ತದೆ.
ಇನ್ನೊಂದು ಇರುವೆ ಅದನ್ನು ತಾನು ಚಕ್ರಾಧಿಪತ್ಯ ಸಾಧಿಸಬೇಕು ಅಂತಾದರೆ ಅದಲ್ಲಿಗೆ ಹೋಗಬೇಕು ಭಾರಿ ಕಷ್ಟ. ಹೋದ್ಮೇಲೆ ಆ ಇರುವೆ ಮೇಲೆ ಕೂತ್ಕೊಳ್ಳುತ್ತಂತೆ, ಕೂತ್ಕೊಂಡಿದ್ರೆ ಸ್ಮೆಲ್ಲೆಲ್ಲ ಅದು ತಗೊಳ್ಳುತ್ತಂತೆ. ಒಂದು ವೇಳೆ ಸ್ಮೆಲ್ ಇಲ್ಲ ಅಂತಂದರೆ ಅದರ ಸೇವಕರು ಕೊಂದುಬಿಡ್ತಾರೆ ಉಳಿದ ಇರುವೆಗೆ. ಸೊ ಹೇಗೆ ಅಲ್ಲಿಗೆ ಹೋಗ್ಬಿಟ್ಟು ಅದರ ಮೇಲೆ ಕೂತ್ಕೊಂಡು ಅದರ ಸ್ಮೆಲ್ಲನ್ನು ಪಡೆಯುವಂಥ ಶಕ್ತಿನ ಪಡ್ಕೊಂಡು ಮೇಲೆ ಕರುಳನ್ನು ಕುಯ್ದು ಬಿಡುತ್ತಂತೆ. ಮೇಲೆ ಕೂತ ಇರುವೆ ಕುಂದು ಬಿಡುತ್ತೆ. ಆಮೇಲೆ ಇವರಿಗೂ ಗೊತ್ತಾಗಲ್ಲ, ಅದು ಹೊಸ ರಾಣಿನ ಈಗ ಬಂದ ರಾಣಿನ ಗೊತ್ತಾಗಲ್ಲ, ಚಕ್ರಾಧಿಪತ್ಯ ಕಂಟಿನ್ಯೂ ಆಗುತ್ತೆ. ಆ ಮಾತು ಕೇಳಿದಾಗ ಸುಮಂತನಿಗೆ ಹೆದರಿಕಾಗುತ್ತೆ. ಈಗ ಇವಳನ್ನು ಕರ್ಕೊಂಡು ಹೋಗೋದಲ್ಲ ಕೇಕ್ ಕೈ ಕೈಯಿಂದ ಕರ್ಕೊಂಡು ಹೋಗಿ ಇದೀಗ ನಮ್ಮ ರಾಣಿಯ ಕುತ್ತಿಗೆ ಕೊಯ್ಯುವ ಹಾಗಾಗ್ತದೆ ಅನ್ನೋ ಅಂತ ಭಯ ಆಗುತ್ತೆ. ಆಗ ವಸಿಷ್ಠರು ಹೇಳ್ತಾರೆ, ಅಲ್ಲ ಆ ಮಾತು ಹೇಳಬಾರ್ದಾಗಿತ್ತೇನೋ, ನೀನು ರಾಜರಿಗೆ ಭಯ ಆಗುತ್ತೇನೋ. ಆಗ ವಸಿಷ್ಠರ ಮಾತು ಚೆನ್ನಾಗಿದೆ, ವಿಧಿಯ ಕೈಯಲ್ಲಿ ಮನುಷ್ಯ ಒಂದು ಇರುವೆಗಿಂತ ಹೆಚ್ಚಲ್ಲ, ಮಾನವ ಲೋಕ ಇರುವೆ ಲೋಕಕ್ಕಿಂತ ಬೇರೆದಲ್ಲ. ಇದನ್ನು ನಾವು ಆಲೋಚನೆ ಮಾಡಿದ ಹೌದಲ್ಲ, ಆವಾಗ ಸರ್ ಮಾತಾಡ್ತಾ ಹೇಳಿದ್ರು ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿ ಪಕ್ಷಿ ಎಲ್ಲ ಕಡೆ ಭಗವಂತ ಇದ್ದಾರೆ. ನಾವು ಮನುಷ್ಯರಂದ ತಕ್ಷಣ ನಾವೇನೋ ದೊಡ್ಡ ಕುಂಬಳಕಾಯಿ ಆಗಲ್ಲ, ಅವರು ಇರುವೆ ಅಂತ ಹೇಳ್ಬಿಟ್ಟು ಸಣ್ಣ ಇದಾಗಲ್ಲ. ವಿಧಿಗೆ ಒಂದು ಇರುವೆನೂ ಒಂದೇ, ಮನುಷ್ಯನೂ ಒಂದೇ ಅಂತ ಅಂತ ವಿಚಾರಗಳನ್ನು ಆ ಕಥೆಗಳಲ್ಲಿ ಕೊಡ್ತಾ ಬರ್ತಾರೆ ತುಂಬ ಅನೂಹ್ಯವಾದ ರೀತಿ ಅಂತ ಹೇಳ್ಬಿಟ್ಟು. ಇನ್ನೊಂದು ದಾಂಪತ್ಯದ ಪರಿ ಅಂತ, ಅದರಲ್ಲಿ ಒಬ್ಬಳು ಫಾರಿನರ್ ಹೇಳುವಂಥದ್ದು, ನಾನು ಆ ಕಥೆಯನ್ನು ಹೇಳಲ್ಲ, ಬಟ್ ಆ ಸ್ಟೇಟ್ಮೆಂಟ್ ಹೇಳ್ತಾ ಹೋಗ್ತಾರೆ ಅವರು. ಮೊದಲು ಇವಾಗ ನಮಗೂ ಗೊತ್ತು, ಗಂಡು ಹೆಣ್ಣು ಇದ್ದಾಗ ಹೇಗಿತ್ತು, ಹೆಂಡತಿಗೆ ಏನು ಸ್ವಾತಂತ್ರ್ಯ ಇರಲಿಲ್ಲ, ಹೆಂಡತಿ ಒಂದು ಮನೆಯಲ್ಲಿ ಒಂದು ಕೆಲಸಕ್ಕಿರುವ ವಸ್ತು ಅಷ್ಟೆ. ನಾವು ನೋಡಿದ್ವಿ ಹಳೆ ಪಿಕ್ಚರ್ಸ್ ನೋಡಿದ್ವಿ, ಅಥವಾ ನನ್ನ ಒಂದು ಅಜ್ಜನ ಕಾಲದ ನೆನಪಿಸಿಕೊಂಡ್ರೂ ಸಾಕು, ಆ ಗಂಡಸು ಬರೋದು, ಹೆಂಡತಿ ಎಲ್ಲ ತಂದುಕೊಡೋದು, ಹೆಂಡತಿಗೆ ಏನೂ ಹೇಳುವ ಅಧಿಕಾರ ಇಲ್ಲ. 1930 40 50 60 ಇಸ್ವಿವರೆಗೂ ಅದೇ ಥರ ಇತ್ತು, 1960 ನಂತರ ಬದಲಾಯಿತು. ಆಮೇಲೆ ಹೆಣ್ಣು ಈಕ್ವಲ್ ಅಂತಾಯಿತು, ಸಮಾನತೆ ಅಂತಾಯಿತು. ಇವಾಗ ಹೇಗಾಗಿದೆ ಅಂತ ಗೊತ್ತು. ಅದಕ್ಕೆ ಅವನು ಮಾತಾಡ್ತಾರೆ, ನನ್ನ ಹೆಂಡತಿ ಅಂದ ಮಾತ್ರಕ್ಕೆ ಆ ಮನಸ್ಸಿಗೆ ಸಂಕೋಲ ತೊಡಿಸಲು ಬರುವುದಿಲ್ಲ. ನನ್ನ ಹೆಂಡತಿ ಅಂತ ಹೇಳ್ಬಿಟ್ಟು ನನಗೆ ಬೇಕಾದಾಗ ಮಾಡೋಕ್ಕಾಗಲ್ಲ, ಆದರೆ ಸಂಕೋಲ ಇಲ್ಲ ಎನ್ನುವ ಕಾರಣದಿಂದ ಹೆಣ್ಣು ನಾನು ನನ್ನ ಮನಸ್ಸಿಗೆ ಬಂದಂತೆ ಹೋಗುತ್ತೇನೆ ಎಂದಾಗ ಗಂಡ ಎಷ್ಟು ದೊಡ್ಡ ಮನುಷ್ಯನಾದರೆ ಅಷ್ಟು ದುಃಖಕ್ಕೆ ಈಡಾಗುತ್ತಾನೆ. ಅವನಿಗೆ ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ, ಅವನಿಗೆ ಹೇಳೋಕ್ಕೆ ಬರಲ್ಲ. ಇದು ಮಾತು ನನಗೆ ತುಂಬ ಇಷ್ಟ ಆಯಿತು. ಅಂದರೆ ನಮಗೆ ಸ್ವತಂತ್ರ್ಯ ಇದೆ ಅನ್ನುವ ಕಾರಣಕ್ಕೆ ನಾವು ಬೇಕಾಬಿಟ್ಟು ಹೋದರೆ ಆ ಗಂಡು ಜೀವ ಏನಿದೆ ಹೇಗೆ ಆವಾಗ ಹೆಂಗಸು ಕಷ್ಟಪಟ್ಟಳೋ ಅದೇ ಥರ ಗಂಡಸು ಕೂಡ ಕಷ್ಟಪಡ್ತಾನೆ ಅನ್ನುವ ಮಾತು ಆ ಕಥೆಯಲ್ಲಿ ದಾಂಪತ್ಯದ ಪರಿ ಅಂತ ತುಂಬ ಚೆನ್ನಾಗಿ ಹೇಳ್ತಾರೆ. ಆ ಕಥೆನ ನೀವು ಓದಬೇಕು, ನಾನು ಅದಕ್ಕೋಸ್ಕರ ಆ ಒಂದು ಸ್ಟೇಟ್ಮೆಂಟ್ ಮಾತ್ರ ಹೇಳಿದೆ. ಇನ್ನೊಂದು ನನ್ನ ಮನಸ್ಸಿಗೆ ತುಂಬ ತಟ್ಟಿದ ಕತೆ ಮಂತ್ರೋದಯ ಅಂತ. ಅದು ಈಶಾವಾಸ್ಯ ಉಪನಿಷತ್ತಿನ 13 ಶ್ಲೋಕಗಳನ್ನೇ ಇಟ್ಟುಕೊಂಡು ಬರೆದ ಕತೆ. ಆ ಕಥೆಯ ಕೊನೆಗೆ ಬರೀತಾರೆ, ಅಲ್ಲಿ ಏನು ಬರೀತಾರೆ ಅಂದರೆ ಈಶಾವಾಸ್ಯ ಉಪನಿಷತ್ ಹೀಗೆ ಹುಟ್ಟಿತೇನೋ ಎನ್ನುವಂಥ ಆಲೋಚನೆಯನ್ನು ಹುಟ್ಟಿಸುವ ಆಗಿದೆ ಆ ಕತೆ. ಆ ಕಥೆಯಲ್ಲಿ ವಾಮದೇವ ಅಂತ ಕತೆ ತಗೊಂಡಿದ್ದಾರೆ. ಅವನು ಆಶ್ರಮದಲ್ಲಿರ್ತಾನೆ, ಅಮ್ಮ ಇರ್ತಾರೆ, ಗುರುಕುಲ ನಡೀತಾ ಇರ್ತದೆ. ಈ ವಾಮದೇವನಿಗೆ ಪಾಠ ಮಾಡುವುದರಲ್ಲಿ ಅಥವಾ ಇನ್ನೊಬ್ಬರಿಗೆ ಉಪದೇಶ ಮಾಡುವುದರಲ್ಲಿ ಯಾವ ಆಸಕ್ತಿ ಇರುವುದಿಲ್ಲ, ಎಲ್ಲ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ನೋಡ್ಕೊಳ್ತಾ ಇರ್ತಾನೆ. ಗುರುಕುಲದ್ದು ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ, ಹಸುಗಳ ಪಾಲನೆ ಪೋಷಣೆ, ಬರುವ ಅತಿಥಿಗಳನ್ನು ನೋಡ್ಕೊಳ್ಳೋದು, ಮತ್ತು ತರಕಾರಿ ಬೆಳೆಸುವಂಥದ್ದು, ಹೊಲಗಳ ವ್ಯವಸ್ಥೆ ಹೀಗೆ ಎಲ್ಲ. ಅವರಪ್ಪ ತೀರಿ ಹೋಗ್ತಾರೆ, ಆಗ ಇವರಿಗೆ ಕುಲಪತಿ ಪಟ್ಟ ಬರ್ತದೆ. ಇಲ್ಲ ತಮ್ಮನಿಗೆ ಅಂತ ನೀನು ನೋಡ್ಕೊ, ನಾನು ಇದೇ ಮಾಡ್ತಾ ಇರ್ತೇನೆ. ಒಂದೆಲ್ಲ ಸೆಟ್ಟೆಲ್ಲ ಆದಮೇಲೆ ನಾನೊಂದು ತೀರ್ಥಯಾತ್ರೆಗೆ ಹೋಗ್ತೇನೆ ಅಂತ ಒಂದು 12 ಬರೋದೇ ಇಲ್ಲ, ಎಲ್ಲಿ ಹೋಗಿದ್ದಾರೆ ಯಾರಿಗೂ ಗೊತ್ತಿಲ್ಲ. 12 ಆದಮೇಲೆ ಬರ್ತಾರೆ, ಮತ್ತು ವಾಪಸ್ ಈಗಾದರೂ ಗುರುಕುಲ ಪಟ್ಟ ತಕೋ ಅಲ್ಲ, ತಮ್ಮ ತೀರಿ ಹೋಗ್ತಾನೆ. ಈಗ ತಗೊಳ್ತಾರೆ, ಇಲ್ಲ ತಮ್ಮನ ಮಗನಿಗೆ ಪಟ್ಟ ಕಟ್ಟಿ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿ ನಾನು ಸ್ವಲ್ಪ ಪಕ್ಕದ ಕಾಡಿನಲ್ಲಿ ಒಂದು ಸಣ್ಣ ಇದು ಕಟ್ಕೊಂಡಿರ್ತೇನೆ ಅಂತಾರೆ. ಸರಿ ಅಂತ ಅಂದ್ಬಿಟ್ಟು ಆಯಿತು, ದೊಡ್ಡಪ್ಪ ನೀವು ಹೇಗೆ ನಿಮ್ಗೆ ಇಷ್ಟನ ಹಾಗೆ ಅಂತ ಮಾಡ್ತಾರೆ. ಇನ್ನು 101 ದಿನ ಕರೆದು ಹೇಳ್ತಾರೆ, ಇನ್ನು ಬರುವ ಪೂರ್ಣಿಮೆಗೆ ನನಗೆ 100 ಆಗುತ್ತೆ, ನಾನು ಹೊರಡ್ತೇನೆ ಅಂದರೆ ದೇಹ ಬಿಡ್ತೇನೆ ಅನ್ನೋವಾಗ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಯಾಕೆ ದೊಡ್ಡಪ್ಪ ಇಷ್ಟು ಬೇಗ ಹೋಗ್ತೀರಿ ಇಷ್ಟು ಬೇಗನೋ. ಅದರಲ್ಲಿ 2 ಶ್ಲೋಕ ಬರುತ್ತೆ, ಕುರುಬನ್ನೇ ವೇಹ ಕರ್ಮಾಣಿ, ನಿನ್ನ ವಿಹಿತವಾದ ಕರ್ಮಗಳನ್ನು 100 ಮಾಡಿಕೊಂಡು ಬದುಕು ಅಂತ 2 ಶ್ಲೋಕ ಬರುತ್ತೆ. ಹಾಗೆ ಮಾಡಿದ್ರೆ ನನಗೆ ಯಾವ ಕರ್ಮನೂ ಅದರ ಅಂಟೋದಿಲ್ಲ ಅಂತ. ನನಗೆ 100 ಆಯಿತು, ನಾನಿನ್ನೂ ಹೋಗೋದು. ಆಗ ಅವನು ಹೇಳ್ತಾನೆ, ಸ್ವಾಮಿ ದೊಡ್ಡಪ್ಪ ನೀವು ನನಗೇನು ಉಪದೇಶನೇ ಮಾಡಿಲ್ಲ, ನೀವು ಯಾರಿಗೂ ಉಪದೇಶ ಮಾಡಿಲ್ಲ. ಆಗದ ಮಾತು ನನಗೆ ತುಂಬ ಇಷ್ಟ ಆಗಿತ್ತು. ಉಪದೇಶ ಮಾಡಬೇಕಾಗಿಲ್ಲ, ನಿನಗೆ ಒಂದು ಹಿರಿಯರನ್ನ ಕೇಳಬೇಕು, ಹಿರಿಯರ ಆಶೀರ್ವಾದ ಬೇಕು ಅನ್ನೋ ಭಾವ ನನಗಿದೆಯಲ್ಲ, ನೀನು ಉದ್ಧಾರ ಆಗ್ತೀಯ ಅಷ್ಟು ಸಾಕು ನಿನಗೆ. ನಾವೀಗ ಯುವಜನತೆಯನ್ನು ನೋಡಿದಾಗ ಎಷ್ಟೆಷ್ಟು ಕಾಲೇಜ್ಗಳಲ್ಲಿರ್ಬೋದು ಅಲ್ಲಿರ್ಬೋದು ಅಂದರೆ ನಾವು
ಮಕ್ಕಳು ಗುರುಗಳಿಗಿನ ಒಂದು ಡೋಂಟ್ ಕೇರ್ ಅಂತ ಮಾಡ್ತೇವೆ ಒಂದು ಸಿಚುವೇಶನ್ ನೋಡುವಾಗ, ಯಾವಾಗ ನಾವು ಗುರುಗಳನ್ನು ಒಂದು ಗೌರವಿಸ್ತೇವೆ ಅಷ್ಟು ಮಾಡಿದರೆ ಸಾಕು ನೀವು ಉದ್ಧಾರ ಆಗ್ತೀಯ, ಆ ಭಾವ ಒಂದು ಸಾಕು ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಇಲ್ಲ ನೀವೇನಾದರೂ ನಮಗೆ ಇದು ಮಾಡಲೇಬೇಕು, ಉಪದೇಶ ಮಾಡಲೇಬೇಕು, ಯಾರಾದರೂ ಬಂದು ಪ್ರಶ್ನೆ ಕೇಳಿದರೆ ನೀವು ಅದಕ್ಕೆ ಉತ್ತರ ಕೊಡಿ, ಅಷ್ಟು ಸಾಕು ನಮಗೆ. ಆಗ ಅವನು ಹೇಳಿರ್ತಾನೆ ಅವನ ಶಿಷ್ಯ ವೃಂದಕ್ಕೆಲ್ಲ, ಯಾರ್ಯಾರು ಬಂದು ಪ್ರಶ್ನೆ ಕೇಳಿದ್ರೆ ಅದನ್ನು ಬರ್ಕೋಬೇಕು, ಉತ್ತರನ ಬರ್ಕೋಬೇಕು ಅಂತ. ಹಾಗೆ ಹಾಗೆ ತುಂಬ ಜನ ಬರ್ತಾರೆ, ನೀವು ಇವ್ರು ಹೋಗೋದು ಅಂತೆಲ್ಲ ನ್ಯೂಸ್ ಆಗ್ತದಲ್ಲ, ಎಲ್ಲ ಬರ್ತಾರೆ. ಹಾಗೆ ಕೆಲವು ಪ್ರಶ್ನೆಗಳು ತುಂಬ ಚೆನ್ನಾಗಿದೆ, ಒಬ್ಬೊಬ್ಬರು ಬಂದು ಕೇಳೋದು, ದೇವರಿದ್ದಾನೆ ಕಾಮನ್ ಯಾವಾಗಲೂ ಇರೋ ಪ್ರಶ್ನೆ. ವಿವೇಕಾನಂದರು ಒಂದು ರಾಮಕೃಷ್ಣ ಪರಮಹಂಸರು ಕೇಳಿ, ದೇವರಿದ್ದಾನ ಇದ್ದಾನೆ ಅಂದರೆ ತೋರಿಸ್ತೀನಿ ಅಂತ ಹೇಳಿದ್ವಿ ಒಬ್ಬರೇ ಅಂತ ಕಥೆಗಳಲ್ಲಿ ಘಟನೆಗಳು ಬರುತ್ತೆ. ಇಲ್ಲಿ ಮತ್ತೆ ಕೇಳ್ತಾರೆ ದೇವರಿದ್ದಾನೆ, ಇವ್ರು ಕೊಡೋ ಉತ್ತರ ನೋಡಿ ಎಷ್ಟು ಚೆನ್ನಾಗಿದೆ. ಈ ಲೋಕ ಉಂಟೆ ಎಂದು ಕೇಳೋಣ, ನಿನ್ನನ್ನು ಕೇಳಿಕೋ ಈ ಲೋಕ ಇದೆಯಾ ಅಂತ. ಉಂಟು ಎನ್ನುವುದಾದರೆ ಆ ಇರುವುದೆಲ್ಲ ಈಶ್ವರ. ಈಶಾವಾಸಿ ಫಸ್ಟಿನ ಶ್ಲೋಕದ ಅರ್ಥವನ್ನು ತಗೊಂಡಿದ್ದಾರೆ. ಇದೆ ಅಂತಂದರೆ ಅದು, ಇಲ್ಲ ಅಂದರೆ ಬಿಡು ಪ್ರಶ್ನೆನೇ ಇಲ್ಲ. ನಿಮಗೆ ಲೋಕನೇ ಇಲ್ಲ ಅಂದರೆ ದೇವರಿದ್ದರೆ ಇಷ್ಟು ಬಿಟ್ಟಾಕು, ನೋ ಫರ್ದರ್ ಕ್ವೆಶನ್ ಅಂತ. ಆಗ ಅವ್ರು ಹೇಳೋದು ಚೆನ್ನಾಗಿದೆ, ಈ ಇರುವುದೆಲ್ಲ ಈಶ್ವರ ಎಂಬ ನಿಶ್ಚಯ ಮಾಡಿಕೊಂಡಾಗ ವ್ಯವಹಾರ ಸರಳವಾಗುತ್ತದೆ, ಯಾವುದರೊಂದಿಗೂ ವಿವಾದವಿರುವುದಿಲ್ಲ, ಎಲ್ಲರೊಂದಿಗೂ ಸಮ್ಮತಿಯಿಂದ ಬಾಳುತ್ತೀಯ, ಆಗ ಈಶ್ವರ ದಯಪಾಲಿಸಿದ್ದನ್ನು ಸಂತೋಷದಿಂದ ಅನುಭವಿಸುತ್ತೀಯ, ನೀನಾಗಿ ಯಾವುದನ್ನು ಕಸಿದುಕೊಳ್ಳಲು ಹೋಗುವುದಿಲ್ಲ. ಇದು ನಮ್ಮ ಭಾರತೀಯ ಸಂಸ್ಕೃತಿ. ನಾವು ಹೇಳಿದಾಗ ಇಲ್ಲಿರುವುದನ್ನು ಉಪಯೋಗಿಸ್ಕೊಳ್ಬೇಕು, ಭೋಗ ಸಂಸ್ಕೃತಿ ಅಲ್ಲ, ನಮಗೆ ಬೇಕಾದಷ್ಟನ್ನು ಉಪಯೋಗಿಸಿ ಮತ್ತೆ ಅದನ್ನು ಯಾವುದೇ ಆಸೆ ಇಲ್ಲದೆ ತ್ಯಾಗ ಮಾಡಬೇಕು, ಅದು ಇರುವಂಥದ್ದು. ಆಮೇಲೆ ಬ್ರಹ್ಮವಸ್ತು ಅಂದರೆ ಏನು ಅಂತ ಕೇಳ್ತಾರೆ, ಮತ್ತೆ ಯಾರು ಬಂದು ಕೇಳ್ತಾರೆ. ಆವಾಗ ತದೇ ಜತಿ ತನ್ನೇ ಜತಿ ತದ್ದೂರೆ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಸರ್ವಸ್ಯಾಸ್ಯ ಬಾಧ್ಯತಃ, ಅದು ಮೂರನೇ ಶ್ಲೋಕನ ಏನು ಬರುತ್ತೆ. ಅದೇ ಅಂದರೆ ಅದು ಚಲಿಸ್ತದೆ ಚಲಿಸುವುದಿಲ್ಲ, ಒಳಗಡೆ ಇದೆ ಹೊರಗಡೆ ಇದೆ, ಎಲ್ಲ ಕಡೆ ಇರ್ತದೆ ಎಲ್ಲ ಕಡೆ ಇಲ್ಲದಾಗೂ ಇರುತ್ತೆ ಅಂತ ಬರುತ್ತೆ. ಅದಕ್ಕೆ ಎಲ್ಲಿ ಈ ಉದಾಹರಣೆ ನನಗೆ ಸಿಕ್ತು ನನಗೆ ಗೊತ್ತಿಲ್ಲ, ಆದರೆ ಮಾಸ್ತಿದ್ದು ಸ್ವಂತನೋ ಬೇರೆ ಕಡೆ ನಾನು ಓದಿಲ್ಲ, ಅಂದರೆ ಬೇರೆಲ್ಲೂ ಉದಾಹರಣೆ ಬರುವಾಗ ಈ ಉದಾಹರಣೆ ಸಿಕ್ಕಿಲ್ಲ. ಹಾಗಾಗಿ ಎಷ್ಟು ಸಿಂಪಲಾಗಿ ಒಂದು ಹೇಳ್ತಾರೆ ಅಂತಂದರೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕು, ಬೆಟ್ಟದ ಮೇಲಿನ ಕಲ್ಲು, ಒಂದು ಬೆಟ್ಟದ ಮೇಲೆ ಒಂದು ಕಲ್ಲಿರುತ್ತೆ, ಅದನ್ನು ನಾವು ಅದು ಉರುಳಿಕೊಂಡು ಕೆಳಗೆ ಬರುತ್ತೆ, ಎಷ್ಟು ಓಡಿದರೂ ಭೂಮಿಯ ಮೇಲೆ ಇರುತ್ತೆ. ಅಂದರೆ ಬೆಟ್ಟದ ಮೇಲಿತ್ತು ಕಲ್ಲು, ಕೆಳಗೆ ಚಲಿಸ್ತಾ ಬರ್ತದೆ, ಆಗ ಆ ಕಲ್ಲಿನ ಓಟ ನಿಂತಾಗ ಅದು ಮುಟ್ಟಿದ ಸ್ಥಳದಲ್ಲೂ ಇರುತ್ತೆ. ಭೂಮಿ ಮೇಲೂ ಇತ್ತು, ಚಲಿಸುವಾಗಲೂ ಭೂಮಿ ಇತ್ತು, ಕೆಳಗೆ ಬಂದಾಗಲೂ ಕೂಡ ಆ ಭೂಮಿ ಇದೆ. ಹೀಗೆ ಈ ಬ್ರಹ್ಮ ತತ್ವ ಓಡುವ ವಸ್ತುಗಳನ್ನು ಓಟದ ಆರಂಭದಲ್ಲಿ ಓಡಲು ಪ್ರೇರೇಪಿಸಿ ತಾನು ಕದಲದೆ ಅವುಗಳ ಜೊತೆಯಲ್ಲೇ ಇರುತ್ತದೆ, ಓಟ ಮುಗಿಸಿ ಗುರಿ ಮುಟ್ಟಿದಾಗ ಅಲ್ಲಿ ಕೈ ಹಿಡಿಯಲು ಕಾದಿರುತ್ತದೆ ಅಂತ. ಜಸ್ಟ್ ಇಮ್ಯಾಜಿನ್ ಮಾಡಿದ್ರೆ ಅಲ್ಲಿ ಬಂದಾಗ ಅಲ್ಲೂ ಇತ್ತು, ಅದು ದೂಡಿತು ಜೊತೆಗೂ ಬಂತು, ಚಲಿಸಿತಾ ಚಲಿಸ್ತು, ಚಲಿಸ್ಲಿಲ್ವಾ ಚಲಿಸ್ಲಿಲ್ಲ, ಯಾಕಂದರೆ ಇನ್ ರೆಸ್ಪೆಕ್ಟ್ ಆಫ್ ದ ಸ್ಟೋನ್ ಮತ್ತು ಆ ಭೂಮಿ ಬೆಟ್ಟಕ್ಕೆ ಆ ಇದಕ್ಕೆ ಚಲಿಸಲಿಲ್ಲ, ಬಟ್ ಆ ಹೈಟ್ಗೆ ಚಲಿಸ್ತು, ಒಳಗೂ ಇದೆ ಹೊರಗೂ ಇದೆ. ಆ ಥರ ಸಿಂಪಲ್ ಎಕ್ಸಾಂಪಲ್ಸ್ನಿಂದ ಮನದಟ್ಟು ಮಾಡ್ಕೊಂಡು ಹೋಗ್ತಾನೆ. ಮತ್ತೆ ಕೇಳ್ತಾನೆ ಯಾರೊಬ್ಬ ಕೇಳ್ತಾನೆ, ಆಯ್ತುಪ್ಪ ಎಲ್ಲರನ್ನೂ ಚೆನ್ನಾಗಿ ನೋಡಬೇಕು, ಎಲ್ಲರನ್ನೂ ಪ್ರೀತಿಯಿಂದ ನೋಡಬೇಕು, ಎಲ್ಲ ಯಾರ ಮೇಲೂ ಕೋಪ ಮಾಡಬಾರ್ದು, ಅದಕ್ಕೆ ಹೆಂಗೆ ಹಾಗೆಲ್ಲರನ್ನೂ ದಯೆಯಿಂದ ಕಾಣುವುದು ಹೇಗೆ? ತುಂಬ ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಲ್ಲವೂ ಒಂದೇ ಆತ್ಮ ಎಂದು ಅಭ್ಯಾಸ ಮಾಡು, ಆಗ ದುಷ್ಟವೆನ್ನುವುದರ ವಿಷಯದಲ್ಲಿ ಕನಿಕರವೇ ಮೂಡುತ್ತದೆ, ಬೇಸರ ಮೂಡುವುದಿಲ್ಲ. ಎಲ್ಲವೂ ನಾನೇ ಅಂತ ಹೇಳುವಾಗ ಸ್ವಾರ್ಥ ಬರುವುದಿಲ್ವಾ ಅಂತ ಕೇಳ್ತಾರೆ. ನಾನು ಅನ್ನುವುದು ಚರ್ಚೆ ಆದಾಗ ಮಾತ್ರ ಹೀಗಾಗುತ್ತದೆ, ಅನುಭವ ಆದಾಗ ಹಾಗೆ ಆಗುವುದಿಲ್ಲ. ಕಾಲನ್ನು ಜಿಗುಟಿ ಕೈಯನ್ನು ಕಚ್ಚಿ ಯಾವ ಸುಖವನ್ನು ಪಡೆಯಲಾಗುವುದಿಲ್ಲ. ಈಗ ನಾನು ನನ್ನ ಕಾಲಿಗೆ ನಾನು ನೋವು ಮಾಡಿಕೊಳ್ಳಲ್ಲ, ನನ್ನ ಕೈಗೆ ನಾನು ಜಿಗುಟ್ಕೊಳ್ಳಲ್ಲ. ಹಾಗೆ ಕಾಲಿಗೆ ಪೆಟ್ಟಾದಾಗ ಕೈ ಸವರುತ್ತದೆ, ಕೈ ಸುಟ್ಟಾಗ ಬಾಯಿ ಊದುತ್ತದೆ. ಹೀಗೆ ಒಂದು ಎಂದು ಬಾಯಲ್ಲಿ ಹೇಳುವುದಲ್ಲ, ಒಂದು ಎಂದು ಬಾಳುವುದು ಗುರಿ. ಹೀಗೆ ಬಾಳುವ ಜೀವಕ್ಕೆ ಮೋಹ ಮಾತ್ರ ಅಳಿಯುವುದಿಲ್ಲ, ಶೋಕವೂ ಇಲ್ಲವಾಗುತ್ತದೆ. ಆಗ ಕತೆ ತುಂಬ ಚೆನ್ನಾಗಿದೆ, ಮಂತ್ರೋದಯ ಅನ್ನುವಂಥದ್ದು ತುಂಬ ಮನಸ್ಸಿಗೆ. ಈಶಾವಾಸ್ಯ ಉಪನಿಷತ್ತನ್ನು ಅರ್ದು ಕುಡಿದು ನಮಗೆ ಕುಡಿಸಿದ ಭಾವ ಆ ಕಥೆಯಲ್ಲಿ ಬರುತ್ತೆ. ಹಾಗೆ ಇವನು ಕಾರ್ನಿಯಲ್ ನ್ಯೂಮ್ಯಾನ್ ಅಂತ ಅವರು ಒಂದ್ಸರಿ ಯಾವುದು ಓದ್ತಾ ಇದ್ದಾಗ ಅದರಲ್ಲಿ ಬರೆದಿದ್ದಂತೆ, ಸೃಷ್ಟಿಯಲ್ಲಿ ಇರುವ ತತ್ವ ಎರಡೇ, ಯಾವುದು ಅಂದರೆ ಒಂದು ನಾನು ಮತ್ತು ಇನ್ನೊಂದು ದೇವರು ಅಂತ. ನನ್ನ ಅಂದರೆ ಈಗ ಅಹಂ ಬ್ರಹ್ಮಾಸ್ಮಿ ಅಂತ ಅನ್ನೋದು ಇದು ಇವರು ಓದ್ದಾಗ ಇವ್ರಿಗೆ ಅನ್ನಿಸ್ತು, ಒಂದು ನಾನು ಮತ್ತೊಂದು ದೇವರು ಅಂತ. ಅದನ್ನು ಅವ್ರು ಹೇಗೆ ಅನುಷ್ಠಾನಕ್ಕೆ ತಂದರು ಅಂದರೆ, ಅವರು ಅವತ್ತು ಟಿ ಎಸ್ ವೆಂಕಣ್ಣಯ್ಯ ಮತ್ತು ಅವ್ರ ಮನೆಗೆ ಹೋಗಿದ್ದಾಗ
ಮಾಸ್ತಿದ ಮೊಮ್ಮಕ್ಕಳದ್ದು ಯಾರ್ದು ಬರ್ತ್ಡೇ ಇತ್ತಂತೆ. ಆ ಮಗು ಬಂದು ನಮಸ್ಕಾರ ಮಾಡ್ತಂತೆ, ಹೇಗೆ ನಾವು ದೇವರಿಗೆ ನಮಸ್ಕಾರ ಮಾಡಿದ್ವಿ, ಇವರು ಆ ಮಗುಗೆ ದೇವರಿಗೆ ನಮಸ್ಕಾರ ಮಾಡಿದಂಗೆ ಮಾಡಿದ್ರಂತೆ. ಸ್ವಾಮಿ, ಇದೇನು ಮಗು ನಮಸ್ಕಾರ ಮಾಡಿದ್ ನೀವು ಮಾಡ್ತಿದ್ದೀರಲ್ಲ, ಸೃಷ್ಟಿಯಲ್ಲಿ ಎರಡೇ ಒಂದು ನಾನು ಮತ್ತು ದೇವರು ಅಂದ್ಬಿಟ್ಟು ದೇವರಿಗೆ ನಮಸ್ಕಾರ ಅಂದರೆ ಅದನ್ನು ಸತತ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ಕೊಂಡು ಹೋಗ್ಬೇಕಲ್ಲ, ಅದಷ್ಟು ಸುಲಭ ಇಲ್ಲ ಅಂತ. ಮತ್ತೇನಾಗುತ್ತೆ, ಇವರ ಪ್ರೊಫೆಷನಲ್ಲಿ ತುಂಬ ಹೈಟ್ಸ್ಗೆ ಹೋಗ್ತಾರೆ ಮಾಸ್ತಿ, ಇನ್ನು ಮಂತ್ರಿಗಿರಿ ಬರಬೇಕಾಗುತ್ತೆ, ಅದು ಅದ್ರ ಫೈನಲ್. ಅವ್ರಿಗೆ ನಿಜವಾಗಿ ಅದ್ರ ಬಗ್ಗೆ ಆಸಕ್ತಿ ಇರುತ್ತೆ ಅಂದರೆ ಮಂತ್ರಿ ಆಗಬೇಕು, ತಾನು ದಿವಾನ ಆಗಬೇಕು ಅಂತ ಆಸೆ ಇರುತ್ತೆ. ಆದರೆ ಸಣ್ಣ ಕೂದಲೆಳೆಯ ಅಂತರದಲ್ಲಿ ಆ ಮಂತ್ರಿಗಿರಿ ಪ್ರಮೋಷನ್ ಆಗೋಕ್ಕೆ ಒಂದು 4 ತಿಂಗಳ ಮೊದಲಷ್ಟೇ ರಾಜ್ಯ ಅವರನ್ನು ಕರೆಸ್ಕೊಂಡು, ಅಂದರೆ ಆಗಲೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಎಲ್ಲ ಬಂದಿರುತ್ತೆ, ಅವರಿಗೆ ತುಂಬ ಕಥೆಗಳನ್ನು ಬರೆದಿರ್ತಾರೆ ಎಲ್ಲ ಕರೆಸಿ, ರಾಜಸೇವಾ ಪ್ರಸಕ್ತ ಅಂತಂದ್ಬಿಟ್ಟು ದೊಡ್ಡ ಪೆಂಡೆಂಟ್ ಎಲ್ಲ ಹಾಕಿ ಸನ್ಮಾನ ಎಲ್ಲ ಮಾಡಿರ್ತಾರೆ. ಆದರೆ ಕೊನೆಯ ಹಂತದಲ್ಲಿ ಅದು ಚೆನ್ನಾಗಿದೆ. ಅವತ್ತವರು ಎಲ್ಲರಿಗೂ ಗೊತ್ತಿದ್ದಾಗ ಮಾಸ್ತಿ ಸಂಜೆ ಹೊತ್ತಲ್ಲಿ ವಾಕ್ ಹೋಗೋದು, ಒಂದು ಇಸ್ಪಿಟ್ ಅವ್ರದ್ದು ಕ್ಲಬ್ ಇರುತ್ತೆ, ಅಲ್ಲಿ 4 ಅಣೆ 8 ಅಣೆ ಇಟ್ಟು ಇಸ್ಪಿಟ್ ಆಡೋದು 1 ಗಂಟೆ, ಮತ್ತು ವಾಪಸ್ ಬರೋದು. ಹಾಗೆ ಹೋಗಿರ್ತಾರೆ. ಅವತ್ತು ಹೋಗಿದ್ದಾಗ ಶೇಷಾದ್ರಿ ಅಂತ ಅವ್ರ ಸ್ನೇಹಿತರು ಬರ್ತಾರೆ, ಯು ಕೇಮ್ ಟು ನೋ ಅಂತಾರೆ. ವಾಟ್, ಇಬ್ಬರು ಬೇರೆ ಇಬ್ಬರಿಗೆ ಮಂತ್ರಿಗೆ ಪ್ರಮೋಷನ್ ಆಗುತ್ತೆ. ಆ್ಯಕ್ಚುಲಿ ಇದ್ದಿದ್ದು ಒಂದೇ ಪೋಸ್ಟ್, ಒಂದು ಪೋಸ್ಟ್ ಇದ್ದಲ್ಲಿಗೆ 2 ಪ್ರಮೋಷನ್ ಬೇರೆಯವರಿಗೆ ಆಗಿದೆ ಅಂತಂದರೆ ಅರ್ಥ ಏನು, ನಿನಗಿಲ್ಲ ಅಂತ ಸೂಚ್ಯವಾಗಿ ಹೇಳಿದ ಹಾಗೆ. ಅವ್ರಿಗೆ ಪ್ರಮೋಷನ್ ಆಗಿದೆ ಅಂತ ಗೊತ್ತಾಯ್ತಾ ನಿನಗೆ ಅಂತ ಗೊತ್ತಿರೋದಿಲ್ಲ ಅವರಿಗೆ. ಸರಿ ಅಂತಾರೆ, ಮಾತಾಡಲ್ಲ, ಸೀದಾ ಹೋಗ್ಬಿಟ್ಟು ಆಟಾಡ್ತಾರೆ. ಎಲ್ಲ ಎಸ್ಪಿಟ್ ಹಾಕಿರ್ತಾರೆ, ಅವ್ರು ಆಟಾಡ್ತಾರೆ. ಮತ್ತೊಬ್ರು ಫ್ರೆಂಡ್ ಬರ್ತಾರೆ, ಬಂದ್ಬಿಟ್ಟು ಇವ್ರು ಆಟ ಆಡೋದು ನೋಡಿ, ಅಯ್ಯೋ ನೋಡು ಯು ಡಿ ಯು ಡೋಂಟ್ ನೋ ಅಂತಾರೆ. ಅವ್ರು ಹೇಳ್ತಾರೆ ಐ ನೋ, ದೆನ್ ಯು ಆರ್ ಪ್ಲೇಯಿಂಗ್ ಅಂದರು. ಕ್ಯಾನ್ ಐ ಕ್ರೈ ಹಿಯರ್ ಅಂತಾರೆ ಅಷ್ಟೇ, ಕ್ಯಾನ್ ಐ ಕ್ರೈ ಹಿಯರ್. ಸುಮ್ಮನೆ ಬರ್ತಾರೆ ಮನೆಗೆ, ಮನೆಗೆ ಬಂದುಬಿಟ್ಟು ಹೆಂಡತಿ ಹತ್ರ ಹೇಳ್ತಾರೆ, ಮಂತ್ರಿ ಸ್ಥಾನ ತಪ್ಪಿದೆ, ಇನ್ನು ಮುಂದೆ ನನ್ನಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಆ್ಯಕ್ಚುಲಿ ಇವ್ರು ಪ್ರಮೋಷನಾಗಿ ಹೋಗ್ಬೇಕಾಗಿತ್ತು, ಇನ್ನು ಇವರಿಗಿಂತ ಕೆಳಗಿರೋರು ಮೇಲೆ ಪೊಸಿಷನ್ಗೆ ಹೋಗಿದ್ದಾರೆ. ನನಗೆ ಇನ್ನು ಬರೋದು 50% ಸಂಬಳ ಮಾತ್ರ, ಅಂದರೆ ಪೆನ್ಷನ್ ಮಾತ್ರ ಬರೋದು. ಈಗ 1,000 ಹತ್ರ ಬರ್ತಾಯಿತ್ತು, ಇಮ್ಯಾಜಿನ್ ಮಾಡಿ, ಯಾವಾಗ 1,000 ಅಂದರೆ ಎಷ್ಟಾಯಿತು ಅಂತ. 1,000 ಬರೋದು 500 ಬರುತ್ತೆ, ಮತ್ತು ಮಕ್ಕಳದೆಲ್ಲ ಮದುವೆ ಆಗಬೇಕು, ಒಂದು ಮಗಳದನ್ನು ಮದುವೆ ಆಗಿದೆ ಅಷ್ಟೇ ಆಗಬೇಕು, ಇನ್ನು 5 ಮಕ್ಕಳ ಮದುವೆ ಆಗಬೇಕು, ಎಜುಕೇಷನ್ ಆಗಬೇಕು, ಅದನ್ನು ಸುಧಾರಿಸ್ಕೊಂಡು ಹೋಗಬೇಕು ನೀನು ಅಂತ. ಆಯಿತು ಅಂತಾರೆ. ಅವತ್ತು ಅವ್ರು ಹೇಳ್ತಾರೆ, ಅವತ್ತು ಅವರ ಕಥೆಯಲ್ಲಿ ಬರುತ್ತಾರೆ, ಅವರು ಅಳು ಬರುತ್ತೆ ಅವರಿಗೆ ಎಲ್ಲ ಒಳಗೆ, ಎಲ್ಲ ಊಟ ಎಲ್ಲ ಆಗಿ ಒಬ್ಬನೇ ಕೋಣೆಯಲ್ಲಿ ಬಾಗಿಲಾಗಿ ಹತ್ಬಿಡ್ತಾರೆ ಫಸ್ಟು. ಹತ್ತಮೇಲೆ ಅವ್ರು ಹೇಳ್ತಾರೆ, ಎಲ್ಲ ಪರೀಕ್ಷೆಯಲ್ಲಿಯೂ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಕೊಟ್ಟ ದೈವ ಇನ್ನು ನಿನಗೆ ಈ ಪದವಿಯ ಹಂಬಲ ಸಾಕು ಎಂದು ಹೇಳಿದೆ. ನಾನು ಇದನ್ನೇ ಹೇಳ್ತಾ ಇರೋದು, ವಿಧಿ ಏನು ಹೇಳ್ತಾ ಇದೆ ಅಂತ ನಾವು ತೀರ್ಮಾನಕ್ಕೆ ಬರಬೇಕು. ಅದನ್ನು ಮಾಸ್ತಿ ತಮ್ಮ ಬದುಕಲ್ಲಿ ಹೇಗಿದ್ದು ಮಾಡಿದ್ರು, ಸರಿ ಪದವಿ ನನ್ನ ಪ್ರಮೋಷನ್ ಸಿಗಲಿಲ್ಲ, ದೈವ ಹೇಳಿದೆ ಸಾಕಪ್ಪ ನೀನು ಮೆರೆದಿದ್ದು ಸಾಕು, ಇನ್ನು ಕೂತ್ಕೋ ಅಂತ ಹೇಳಿದೆ. ಇದಕ್ಕೆ ವ್ಯಥೆ ಪಡುವುದು ಸರಿಯಲ್ಲ, ಆದರೆ ವ್ಯಥೆ ತಪ್ಪಿದ್ದಲ್ಲ, ಹಾಗಂತ ಬೇಸರ ಆಗಲ್ವಾ? ಆಗುತ್ತೆ. ಗೌರವ ಲಭಿಸಿದ ದಿನ ಸಂತೋಷಪಟ್ಟಂತೆ ಅವಮಾನ ಆದ ಈ ದಿನ ದುಃಖ ಪಡಬೇಕು. ಅಂದು ನಗೆ ಹೇಗೆ ಇಂದು ಅಳು ಹಾಗೆ. ಅವತ್ತು ಖುಷಿಪಟ್ಟೆ, ಇವತ್ತು ದುಃಖ ಬಂತು, ನಾನು ಅಳಬೇಕು ಅಷ್ಟೇ. ಅದನ್ನೇ ಒಂದು ವೃಣ ಮಾಡಿಕೊಂಡು ಕೊರಗಿಕೊಂಡು ಇರೋದಲ್ಲ. ಊಟಕ್ಕಿಲ್ಲದೆ ಕಷ್ಟಪಡುತ್ತಿದ್ದ ಹುಡುಗ ಗಣ್ಯಸ್ಥಾನಕ್ಕೆ ಬಂದಾಗ ದೈವನನ್ನು ಕೈ ಎತ್ತಿ ಹಿಡಿದಿತ್ತು ಎನ್ನುವುದನ್ನು ಕಂಡಿದ್ದೆ. ಈಗ ದೈವ ಕೆಳಕ್ಕೆ ದೂಡಿದಂತೆ ಕಾಣುತ್ತಿತ್ತು, ಆದರೂ ಕೈ ಹಿಡಿದಿದೆ ಎಂದು ನನಗೆ ಅರಿವಿತ್ತು. ನನ್ನನ್ನು ಪೂರ್ತಿ ದೂಡಿಲ್ಲಪ್ಪ, ಸ್ವಲ್ಪ ಕೆಳಗಿರು, ನಾನು ಹಿಡ್ಕೊಂಡಿದ್ದೀನಿ ಅಂತ ಹೇಳಿ. ಅದೇ ಮಾತನ್ನು ಅವರು ಶ್ರೀಕೃಷ್ಣನ ಅಂತಿಮ ದರ್ಶನ ಅಂತ ಒಂದು ಕಥೆ, ತುಂಬ ಅದ್ಭುತವಾದ ಕಥೆ. ಕೃಷ್ಣ ಇನ್ನು ನಿರ್ವಾಣ ನಿರ್ಯಾಣ ಆಗಬೇಕಂತಾದರೆ ಇವನಿಗೆ ಧರ್ಮರಾಯನಿಗೆ ನನ್ನ ಬರ್ತಾನೆ. ಆ ಸಂದರ್ಭದಲ್ಲಿ ಇವನು ಅಳುತ್ತಾನೆ, ಅರ್ಜುನ ಬಂದು ಅಳುತ್ತಾನೆ. ಅತ್ತಾಗ ಕೃಷ್ಣ ಹೇಳೋ ಮಾತು ಹೇಗಿದೆ ಅಂದರೆ, ನಮ್ಮೂರ ಮಾತಾಡ್ದಂಗಿದೆ. ಒಂದು ನಿಮಿಷ, ಅವನು ಹೇಳೋದು ನೋಡಿ, ಅವರು ಮಾಸ್ತಿಯ ಕನ್ನಡ ಶೈಲಿ. ಹೇಳು ಅರ್ಜುನ, ಕಣ್ಣೊರೆಸಿಕೊ, ಸರಿಯಾಗಿ ಕುಳಿತು, ವಿಧಿ ಅದನ್ನು ಯೋಚಿಸಿದೆ. ಅವನು ಕೇಳ್ತಾನೆ, ಕೃಷ್ಣ ನೀನು ಬಿಟ್ಟೋದ್ರೆ ನಮ್ಗಿನ್ನು ಯಾರು ಗತಿ, ನೀವು ಇನ್ನಿಲ್ಲದೆ ನಮ್ಗೆ ಗೊತ್ತೇ ಇಲ್ಲ, ಉಸಿರಾಡೋಕ್ಕಾಗಲ್ಲ ನಮಗೆ. ಅದಕ್ಕೆ ಎಲ್ಲವೂ ಕ್ರಮವಾಗಿ ನಡೆಯುತ್ತದೆ, ಕುರುಕ್ಷೇತ್ರದ ಯುದ್ಧದಲ್ಲಿ ಧೀರನಾಗಿದ್ದಂತೆ ಬಾಳಿನಲ್ಲೂ ಧೀರನಾಗಿರಬೇಕು. ಲೋಕದ ಕ್ರಮ ನನಗಾಗಿ ನಿನಗಾಗಿ ಬೇರೆ ಆದೀತೇ ತಮ್ಮ. ಎಷ್ಟು ಚೆನ್ನಾಗಿ ಅಂದರೆ, ನಮ್ಮ ಹತ್ರನೇ ಕೃಷ್ಣ ಮಾತಾಡ್ದಂಗೆ ಅನಿಸುತ್ತೆ. ಲೋಕದ ಕ್ರಮ ನನಗಾಗಿ ನಿನಗಾಗಿ ಬೇರೆ ಆದೀತೇ ತಮ್ಮ, ಅದರ ಎದುರು ತಲೆಬಾಗು. ಅದು ತರುವ ಎಲ್ಲ ಬೇನೆಗಳಿಗೂ ಅದು ತಂದ ಸುಖಕ್ಕೆ ಹೇಗೆ ಸುಖಕ್ಕೆ ನೀನು ಹೇಗೆ ಅಂತಃಕರಣಪೂರ್ವಕವಾಗಿ ಸ್ವಾಗತ ನೀಡಿದೆಯೋ ಹಾಗೆ ಅದಕ್ಕೂ ಸ್ವಾಗತ ನೀಡು. ಬರುವುದೆಲ್ಲವನ್ನು ಒಪ್ಪಿಕೋ ಅಪ್ಪಿಕೋ ಅಂತ ಹೇಳ್ತಾರೆ. ಹಾಗೆ ಅವರು ಅದನ್ನು ಮಾಡಿದರು. ಅದು ಬರದ ಹಾಗೆ ನುಡಿದದ್ದು, ನುಡಿದ ಹಾಗೆ ಬರೆದದ್ದು ಅನ್ನೋದಕ್ಕೆ
ಅವರದೇನು ಮತ್ತೆ ತನ್ನನ್ನು ಪೂರ್ತಿ ಪ್ರಮಾಣದಲ್ಲಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಸಮರ್ಪಿಸಿಕೊಂಡರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ 6 ವರ್ಷಗಳ ಕಾಲ 5 ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡಿದ್ದು, ಆಮೇಲೆ ಏಕೀಕರಣಕ್ಕೋಸ್ಕರ ಇದ್ದಲ್ಲೆಲ್ಲ ಹೋಗಿ ಭಾಷಣ ಮಾಡಿದ್ದು, ತನ್ನ ಸ್ವಂತ ಖರ್ಚಿನಲ್ಲಿ ಕಾರ್ಯಕ್ಕೆ ಹೋಗ್ತಾ ಇದ್ರು, ಯಾವುದು ಪರಿಷತ್ತಿನಿಂದ ಒಂದು ಪೈಸೆ ತಗೊಳ್ಳಿಲ್ಲ. ಮತ್ತು ಈ ಜನಪದದ ಸಂಗ್ರಹಗಳನ್ನು ಮಾಡಿದ್ದು, ಲಾವಣಿ ಹಾಡುಗಳು, ಈಗಿ ಹಾಡುಗಳು ಅದನ್ನು ಸಂಗ್ರಹ ಮಾಡಿದ್ದು, ಮತ್ತು ಕುಮಾರವ್ಯಾಸನ ಪುಸ್ತಕ ಇದರಿಂದ ದಾಳಗಿರಿಂದ ಮತ್ತೆ ಅವರು ಸಂಪಾದನೆ ಮಾಡಿದ್ದಿರ್ಬೋದು, ಎಷ್ಟು ತನ್ನನ್ನು ತಾನು ತೊಡಗಿಸಿಕೊಂಡು. ಆವಾಗ ಮತ್ತು ಜೀವನ ಪತ್ರಿಕೆಯದ್ದು ಜವಾಬ್ದಾರಿ ತಗೊಂಡು 21 ವರ್ಷಗಳ ಕಾಲ ಅದನ್ನು ಸತತವಾಗಿ ನಡೆಸ್ಕೊಂಡು ಬಂದು ಹೀಗೆ ತನ್ನನ್ನು ಪೂರ್ತಿಯಾಗಿ ತೊಡಗಿಸಿಕೊಂಡು. ಇದರ ಜೊತೆಗೆ ಸಾಹಿತ್ಯ ಪೂಜನ ಅಂತ ಹೇಳ್ತಾರೆ, ಬರೀ ತಾನು ಬರೆಯೋದು, ತಾನು ಪಬ್ಲಿಷ್ ಮಾಡೋದು, ತಾನು ಸಾಹಿತ್ಯ ಆಗೋದು ಮಾಸ್ತಿಯವರ ಇದಾಗಿರಲಿಲ್ಲ. ತನ್ನ ಜೊತೆ ಜೊತೆಗೆ ಕೆ ಎಸ್ ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ ಪ್ರಕಟಣೆ ಆಗಿದ್ದು ಮಾಸ್ತಿಯವರ ಇದರಲ್ಲ, ಕುವೆಂಪು ಅವರ ಕೊಳಲು ಫಸ್ಟಿಗೆ ಬಂದಿದ್ದು ಕೂಡ ಮಾಸ್ತಿಯವರ ಉತ್ತೇಜನದಿಂದ. ಇನ್ನೊಂದು ಜೆ ಪಿ ರಾಜರತ್ನಂ, ನಮಗೆಲ್ಲ ಗೊತ್ತಿರೋರು, ಮಾಸ್ತಿ ಆವಾಗ ಕಮಿಷನರ್ ಆಗಿ ಇದರಲ್ಲಿ ಸೆನ್ಸಸ್ ಜವಾಬ್ದಾರಿ ಕೊಟ್ಟಿರ್ತಾರಾಗ, ಅದರದ್ದು ಕೆಲಸ ನಡೀತಾ ಇರುತ್ತೆ, ಸುಮಾರು 5-6 ವರ್ಷ ಆಗ್ತಾರೆ. ಸೊ ಎಲ್ಲ ಕಲೆಕ್ಷನ್ ಆಗಿರುತ್ತೆ, ಅದನ್ನು ಫೈಲಪ್ ಮಾಡೋದು, ಆ ಕೆಲಸ ನಡೀತಾ ಇರುತ್ತೆ. ಬಿ ಎ ಪಾಸ್ ಆದವ್ರಿಗೆ ₹25 ಅದಕ್ಕೆ. ಜೆ ಪಿ ರಾಜರತ್ನಂ ಬರ್ತಾರೆ, ನನ್ನ ಕೆಲಸ ಕೊಡಿ, ಬಿ ಎ ಮುಗಿದಿದೆ, ದುಡ್ಡಿಲ್ಲ ಕೈಯಲ್ಲಿ. ಆಗ ಹೇಳ್ತಾರೆ, ನೋಡಪ್ಪ ನೀನು ಈ ಕೆಲಸಕ್ಕೆ ಬರೋದಲ್ಲ, ₹25 ನಿಮಗೆ ನಾನು ಕೊಡ್ತೇನೆ, ನೀನು ಹುಯೆನ್ ಸ್ಯಾಂಗ್ ಮತ್ತು ಮೆಗಾಸ್ತನಿಸ್ ಬರೆದ ಪುಸ್ತಕಗಳನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡು, ₹25 ನಾನು ಕೊಡ್ತೇನೆ ತಿಂಗಳಿಗೆ. ಒಂದು 5-6 ತಿಂಗಳು ಕೊಟ್ಟಿರಬೇಕು, ಅಷ್ಟೊತ್ತಿಗೆ ಅದು ಇವ್ರದ್ದು ಯಾರು ಕೃಷ್ಣಶಾಸ್ತ್ರಿಗಳ ಪ್ರಬುದ್ಧ ಕರ್ನಾಟಕದಲ್ಲಿ ಅದು ಪ್ರಕಟ ಆಗುತ್ತೆ, ಅವರಿಗೊಂದು ದುಡ್ಡು ಬರುತ್ತೆ. ಅದರಿಂದ ಆ ದುಡ್ಡನ್ನು ಹಿಡ್ಕೊಂಡು ಬರ್ತಾರಂತೆ ಜೆ ಪಿ ರಾಜರತ್ನಂ, ಸರ್ ನೀವು ಕೊಟ್ಟ ದುಡ್ಡು ನಿಮ್ಗೆ ವಾಪಸ್ ಇಲ್ಲಪ್ಪ, ಅದು ನೀನೇ ಇಟ್ಕೋ, ಅದು ನಿನ್ನ ಕೆಲಸಕ್ಕೆ ಕೊಟ್ಟಿದ್ದು. ಮತ್ತೆ ಜೆ ಪಿ ರಾಜರತ್ನಂ ಈ ಅನುವಾದ ಕಲೆಯಲ್ಲಿ ಆಸಕ್ತಿ ಬಂದು ಪಾಲಿ ಭಾಷೆನ ತಾನೇ ಸ್ವಂತ ಕಲಿತು, ಮತ್ತು ಇದು ಬೌದ್ಧ ಧರ್ಮದ ಎಲ್ಲ ಗ್ರಂಥಗಳಿಗೆ ಇದಮಿತ್ತಮ್ ಅಂತ ಅನುವಾದ ಮಾಡಿ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದು ಮಾಸ್ತಿಯವರ ಉತ್ತೇಜನದಿಂದ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೇಕು. ಟಿ ಪಿ ಕೈಲಾಸಂ ಕೂಡ ಅಷ್ಟೇ, ಇದ್ದಲ್ಲೆಲ್ಲ ತಿರುಗಾಡ್ತಾ ಇದ್ರು, ಅವ್ರನ್ನ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಾಡ್ತಾರೆ, ಮತ್ತು ಒಂದು ಎರಡು ತಿಂಗಳ ಕಾಲ ಇವರು ಮನೆಯಲ್ಲೇ ಇರ್ತಾರೆ, ತುಂಬ ಆತ್ಮೀಯ, ತುಂಬ ಪ್ರೀತಿಯಿಂದ ಇರ್ತಾರೆ, ಆ ಥರ ತುಂಬ ಕೆಲಸಗಳನ್ನು ಮಾಡ್ತಾರೆ. ಇದರ ಜೊತೆಗೆ ಮತ್ತೆ ಅವರು ತುಂಬ ಪ್ರೀತಿಯಲ್ಲಿ ಇದ್ದಿದ್ದು ದಾರಾಬೇಂದ್ರ ಜೊತೆಗೆ. ದಾರಾಬೇಂದ್ರೆ ಹಕ್ಕಿ ಹಾಡುತ್ತಿದ್ದೆ ನೋಡಿದ್ದೀರಾ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹಾಡಿದಾಗ, ದಾರಾಬೇಂದ್ರೆ ಅಂತ ಗೊತ್ತಿರೋದಿಲ್ಲ ಇವರಿಗೆ, ಆ ಹಾಡನ್ನು ವಿಮರ್ಶನೆ ಮಾಡಿ ಈ ಥರ ಹಾಡಬೇಕು, ಉಜ್ವಲ ಕವಿ ಆಗ್ತಾನೆ ಅಂತ ಹೇಳಿರ್ತಾರೆ. ಮತ್ತು ಅವ್ರಂತ ಗೊತ್ತಾದ್ಮೇಲೆ ಬ್ಯಾಂಗ್ಳೂರಿಗೆ ಕರ್ಕೊಂಬಂದು ಎಲ್ಲ ಕಡೆ ಅವ್ರದ್ದು ಹಾಡುಗಳನ್ನೆಲ್ಲ ಹಾಡಿಸಿ ಎಲ್ಲ ಖುಷಿ ಪಡ್ತಾರೆ. ಆಮೇಲೆ ಬಡತನ ಗೊತ್ತು, ಅವರು ಒಂದು ಸ್ಕೂಲ್ ಟೀಚರ್, ಸ್ಕೂಲ್ ಟೀಚರ್ ಬಗ್ಗೆ ಮಾಸ್ತಿಯವರ ಕಥೆಗಳಲ್ಲಿ ಸುಮಾರು ಕಡೆ ಸಿಗುತ್ತೆ ನಮಗೆ. ನಮ್ಮ ಮೇಸ್ಟ್ರು ಅನ್ನೋಂಥ ಕಥೆಯಲ್ಲಿ ಸಿಗುತ್ತೆ, 10 ರೂಪಾಯಿ 12 ರೂಪಾಯಿ ಸಂಬಳದ ಟೀಚರ್ಗಳು, ಮತ್ತು ಅವರ ಬದುಕಿನಲ್ಲೂ ಕೂಡ ತುಂಬ ಸ್ಕೂಲ್ ಟೀಚರ್ಸ್ ಬಗ್ಗೆ ಬರೆದಿದ್ದಾರೆ. ಅವ್ರು ಹೇಳ್ತಾರೆ ಮಕ್ಕಳು ಮತ್ತು ಕಾಯಿಲೆ ದುಡ್ಡಿಲ್ಲ, ಆಗ ಮಾಸ್ತಿ ಹೇಳೋ ಸ್ಟೈಲ್ ತುಂಬ ಚೆನ್ನಾಗಿದೆ, ನನಗೊಂದು ಉಪಕಾರ ಮಾಡ್ತೀರಾ ಅಂತ ಕೇಳ್ತಾರೆ ಬೇಂದ್ರೆ ಹತ್ರ. ಸ್ವಾಮಿ ನಾನೇನು ಉಪಕಾರ ಮಾಡು, ಅವರಿಗೆ ದಿನ ದಿನ ಹೋಗೋದೇ ಕಷ್ಟ. ಆಗಲ್ಲ, ನಾನು ಶ್ರೀಮಂತ ಅನ್ನೋದಕ್ಕಲ್ಲ, ನೀವು ಬಡವ ಅಂತಲ್ಲ, ನನ್ನ ಹತ್ರ 4 ಕಾಸು ಜಾಸ್ತಿ ಇದೆ ಅಂತಲ್ಲ, ನಿಮ್ಮ ಹತ್ರ ಕಮ್ಮಿ ಇದೆ ಅಂತಲ್ಲ, ದಯವಿಟ್ಟು ಆ ಥರ ತಿಳ್ಕೊಬಾರ್ದು. ಏನಾದರೂ ಕಷ್ಟ ಬಂದರೆ ಒಂದು ಮಾತು ನನ್ನ ಹತ್ರ ಕೇಳಬೇಕು ನೀವು, ನನ್ನ ಸಹಾಯ ತಗೊಳ್ಬೇಕು ನೀವು ಅಂತ ಹೇಳ್ತೀನಿ. ಆಯಿತು ಅಂತಾರೆ, ಮತ್ತು ಸಹಾಯ ತೊಗೊಳ್ತಾ ಇರ್ತಾರೆ. ಅದಕ್ಕೆಲ್ಲರೂ ಇವರ ಅಂತ ಅವರ ಸಪೋರ್ಟರ್ ಅಂದರೆ ಪರಾವಲಂಬಿ ಅಂತ ಬೇಂದ್ರೆಗೆ ತಮಾಷೆ ಮಾಡ್ತಾ ಇರ್ತಾರಲ್ಲ, ಮಾಸ್ತಿಗೆ ಸಹಾಯ ಮಾಡಿದ್ರು. 1945 ಇವರಿಗೆ 50 ವರ್ಷ ಆಗುತ್ತೆ ಬೇಂದ್ರೆಗೆ. ಧಾರವಾಡದವರು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟಿರ್ತಾರೆ ಬೇಂದ್ರೆ ಅವರಿಗೆ, ಅದರಲ್ಲಿ ಇವ್ರನ್ನ ಅಧ್ಯಕ್ಷರಾಗಿ ಕರೀತಾರೆ ಮಾಸ್ತಿಯವ್ರನ್ನ. ಅಧ್ಯಕ್ಷ ಭಾಷಣದಲ್ಲಿ ಏನಾಗುತ್ತೆ, ಇವರು ಹೇಳ್ತಾರೆ ಬೇಂದ್ರೆ ನನಗೆ ಎಲ್ಲರೂ ಕೂಡ ನನ್ನನ್ನು ಪರಾವಲಂಬಿ ಅಂತ ಕರೀತಾರೆ, ನನ್ನ ಭಾಗ್ಯ ಅದು, ನನಗೆ ಯಾರಿಂದ ಸಪೋರ್ಟ್ ತೊಗೊಳ್ಳೋದು ಬದುಕಲಿಕ್ಕಾಗಲಿಲ್ಲ, ಮಾಸ್ತಿಯವರಾಗಿರ್ಲಿಕ್ಕಾಗಲಿಲ್ಲ. ಆದರೆ ಮಾಸ್ತಿಯವರಿಗೆ ತುಂಬ ಬೇಜಾರಾಗುತ್ತೆ ಆ ಮಾತು ಕೇಳಿ. ಅವರ ಭಾವದಲ್ಲಿ ಹೇಳ್ತಾರೆ, ನಾನು ಬೇಂದ್ರೆಗಾಗಲಿ ಯಾರಿಗಾಗಲಿ ಸಹಾಯ ಮಾಡಿದ್ದು ಅದು ಸಹಾಯ ಅಂತಲ್ಲ, ಈಗ ನಾನು ಸರಸ್ವತಿಗೆ, ಸಾಹಿತ್ಯ ಸರಸ್ವತಿಗೆ 64 ಗಳಿಗೆಯೂ ಸೇವೆ ಮಾಡಬೇಕಾಗಿತ್ತು, ಅದು ನನಗಾಗಲಿಲ್ಲ. ಹಾಗೆ ಯಾರು ಸಹಾಯ ಹೇಗೆ ಮಾಡ್ತಾರೆ, ಈಗ ನಾವೊಂದು ಪೂಜೆ ಮಾಡಿಸ್ಬೇಕಂದ್ರೆ ದೇವಸ್ಥಾನ ನಮಗಾಗೋದಿಲ್ಲ ಅಂದರೆ ಇನ್ನೊಬ್ಬರು ಕೈಯಲ್ಲಿ ಮಾಡಿಸ್ತೇವಲ್ಲ, ಹಾಗೆ ನಾನು ಮಾಡಿದ್ದಷ್ಟೇ ಹೊರತು ಬೇರೇನೂ ಅಲ್ಲ. ನಾನು ಕಾವ್ಯಕ್ಕೆ ಒಪ್ಪಿಸಿದ ಕಾಣಿಕೆ ಅದು, ಬೇರೇನೂ ಅಲ್ಲ. ಮತ್ತು ಅವ್ರು ಹೇಳೋ ಮಾತು ನೋಡಿ ಎಷ್ಟು ಚೆನ್ನಾಗಿದೆ, ಅವರು ಪರಾವಲಂಬಿ ಅಂತ ಅಂದ್ರಲ್ಲ, ಅದಕ್ಕೆ ನಾವೆಲ್ಲ ಪರಾವಲಂಬಿಗಳೇ ಅಂತ. ಹೇಗೀಗ ಕಾಳಿದಾಸ ಭೋಜರಾಜನ ಸ್ಥಾನದಲ್ಲಿದ್ದ, ಯಾವುದೇ ಕವಿಗೆ ಯಾವುದೇ ಒಂದು ಸಾಹಿತಿಗೆ ಯಾರ್ದಾದ್ರು ಒಂದು ಆಶ್ರಯ ಅಂತ ಬೇಕಾಗುತ್ತೆ. ಹಾಗಾಗಿ ಇವರೊಂದು ಸಾಹಿತಿ, ಅದಕ್ಕೆ ನಾನು ಇದು ಮಾಡಿದೆ. ಅಷ್ಟು ಬಿಟ್ಟು ನಾವೆಲ್ಲ ಪರಾವಲಂಬಿಗಳೇ, ಪರ ನಮ್ಮನ್ನು ನೋಡಿಕೊಳ್ಳುತ್ತದೆ,
ನಾನು ಅದನ್ನು ಅವಲಂಬಿಸಿದ್ದೇನೆ. ಮನುಷ್ಯರಿಗೆ ಪರಾವಲಂಬನ ಒಂದು ಭಾಗ್ಯ. ನಾನು ಪರಾವಲಂಬಿ ಎನ್ನುವುದನ್ನು ತಿಳಿದು ಮರೆಯದೆ ನಡೆಯುವ ಮನುಷ್ಯ ಉದ್ಧಾರ ಆಗುತ್ತಾನೆ. ನಾನು ಸ್ವಾವಲಂಬಿ ಎನ್ನುವನ ಪಾಡು ಏನು ಎನ್ನುವುದನ್ನು ನಾನು ಹೇಳುವುದಿಲ್ಲ. ಕಥೆಗಳು ಪುರಾಣಗಳು ಹೇಳಿದೆ, ಒಂದು ಕೀಚಕ, ಒಂದು ದುರ್ಯೋಧನ, ಹೇಗೆ ಒಂದು ಕಂಟ್ರೋಲ್ದ ನಡೆದವರು ಏನಾಗಿದ್ದಾರೆ ಎನ್ನುವುದನ್ನು ಪುರಾಣ ಹೇಳಿದೆ. ಪರ ಇಂಥ ಜನಕ್ಕೆ ಒಂದು ಅಹಂಕಾರ ಅಳಿಯುವಂತೆ ಪಾಠ ಕಲಿಸಿದ ಮಾತು ನಮ್ಮ ಪುರಾಣಗಳಲ್ಲಿ ಇದೆ. ಅವರು ಅಂದರೆ ಬೇಂದ್ರೆಯವರು ನಮ್ಮನ್ನು ಅವಲಂಬಿಸಿಲ್ಲ, ನಾನು ಅವರು ಎಲ್ಲರೂ ಎಲ್ಲರೂ ಪರನನ್ನು ಅಥವಾ ಪರವನ್ನು ಅವಲಂಬಿಸಿದ್ದೇವೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರುವ ಮಾತು ಅಂತ ಅನ್ನಿಸ್ತು ನನಗೆ. ಯಾವಾಗಲೂ ಅದನ್ನು ಓದಿದಾಗ ಒಮ್ಮೆ ಕಣ್ಣಲ್ಲೊಮ್ಮೆ ನೀರು ಬರುತ್ತೆ. ನಮ್ಮ ಆ ಒಂದು ಪರಾವಲಂಬನೆ ಒಂದು ಭಾಗ್ಯ ಅಲ್ಲ, ಆ ಪರವನ್ನು ನಂಬಿಕೊಂಡು ಬದುಕುವಂಥದ್ದನ್ನು ಪ್ರತಿಯೊಂದು ಕಥೆಗಳಲ್ಲೂ ಕೂಡ ಒಂದು ಆಧ್ಯಾತ್ಮದ ಟಚ್ ಅಥವಾ ಒಂದು ಭಗವಂತನ ತುಂಬ ಭಗವಂತನ ಮೇಲೆ ತುಂಬ ವಿಶ್ವಾಸ ಇಟ್ಕೊಂಡಿರೋರು ಮಾಸ್ತಿ. ಮೈಸೂರಿನಲ್ಲಿದ್ದಾಗ ನಂಜನಗೂಡಿಗೆ ಹೋಗ್ಬೇಕಂತ, ಅವರು ಪರಮ ವೈಷ್ಣವರಲ್ಲ, ಅಲ್ಲಿ ಇರೋದು ಶಿವ, ಇವ್ರಿಗೆ ಹೋಗ್ಬೇಕು. ಅವರ ಸೆಕ್ರೆಟರಿ, ಸ್ವಾಮಿ ತಾವು ಎಂಥ ಪ್ರಚಾರ ಎಂಥ ಅಪಚಾರ, ನೀವು ಶಿವ ದೇವಸ್ಥಾನಕ್ಕೆ ಹೋಗೋದೇ ಅಂತಂದ್ರಂತೆ. ಸ್ವಾಮಿ ನೀವು ಭಾಗ್ಯವಂತರು, ನಿಮಗೆ ಬೇರೆ ಬೇರೆ ದೇವರು ಕಾಣ್ತಾರೆ, ನನಗೆ ತಿರುಪತಿ ವೆಂಕಟರಮಣನೇ ಕಾಣ್ತಾನೆ ಅಂದ್ರಂತೆ. ಅಂದರೆ ಎಲ್ಲ ದೇವರು ಒಂದೇ ಅನ್ನುವಂಥ ಭಾವ ಅವರಲ್ಲಿ ಇತ್ತು. ಅವರು ಮಾತಾಡ್ತಾರೆ, ನನ್ನ ಬಾಳಿನಲ್ಲಿ ತಪ್ಪೇನಾಗಿದೆ ಅದಕ್ಕೆಲ್ಲ ನನ್ನ ಸ್ವಭಾವವೇ ಕಾರಣ, ಒಳಿತೇನಾದ್ರು ಆಗಿದ್ದರೆ ಅದು ದೈವ ಕೃಪೆ ಅಂತ ಹೇಳ್ತಾರೆ. ಮತ್ತು ತಾಯಿಯ ಮೇಲೆ ಅವರಿಟ್ಟ ಪ್ರೀತಿ ತುಂಬ ವಿಶೇಷ. ತಾಯಿಗೆ ಒಂದು ಸಂದರ್ಭದಲ್ಲಿ ಅದೇ ಎಲ್ಲೋ ಓದ್ತಾ ಇದ್ದಾಗ ನಾವು ತಾಯಿನ ದೇವರು ಆಗಿದೆ ಅಂತ ಹೇಳ್ತಾ ಇರ್ತೇವೆ. ಆದರೆ ಯಾರಾದರೂ ಹಿರಿಯರು ಬಂದರೆ ನಮಸ್ಕಾರ ಮಾಡ್ತೇವೆ. ನಾವು ನಮ್ಮ ತಾಯಿಗೆ ನಮಸ್ಕಾರ ಮಾಡೋದು ಹುಟ್ಟಿದ ದಿನಕ್ಕೋ ದೀಪಾವಳಿ ಆ ಥರ ಕಾರ್ಯಕ್ರಮ ಇದ್ದ. ಒಂದಿನ ಅನಿಸುತ್ತೆ ನಮ್ಮ ಮನೆಯಲ್ಲಿ ಅಮ್ಮ ಇದ್ದಾಳೆ, ನಾನು ಅಮ್ಮನಿಗೆ ನಮಸ್ಕಾರನೇ ಮಾಡ್ತಾ ಇಲ್ಲ. ಅವತ್ತಿಂದ ಆ ಮನಸ್ಸಿಗೆ ಬಂದಿದ್ದೆ, ಕೆಲಸಕ್ಕೆ ಹೊರಡುವಾಗ ಅಮ್ಮ ಅಂತ ಕರೆಯೋದು, ಅಮ್ಮನಿಗೆ ನಮಸ್ಕಾರ ಮಾಡೋದು, ಕೆಲಸಕ್ಕೆ ಹೋಗೋದು, ಅದು ಹಾಗೆ ಮಾಡ್ತಿರ್ತಾರೆ. ಒಂದು ವೇಳೆ ಇವರು ಗಡಿಬಿಡಿಯಲ್ಲಿ ಮರೆತರೆ ಇವರೇ ಕರೆದ್ಬಿಟ್ಟು ನಿನ್ನಂಗೆ ನಮಸ್ಕಾರ ಮಾಡಿಲ್ವಲ್ಲ ಶೀನಾ ಅಂತ ಕರಿತಿದ್ರಂತೆ ಅಮ್ಮ. ನಂತರ ನನಗೆ ಖುಷಿಯಾಗೋದು ಅದು ನೆನೆಸ್ಕೊಂಡ್ರೆ. ಹೋಗ್ಬಿಟ್ಟು ಮೂರು ಕಾಲ ಚೆನ್ನಾಗಿ ಬಾಳು ಅಂತ ಅವರೊಂದು ಒಂದು ಹಾಡಿತ್ತಂತೆ, ಹಾಡಲ್ಲಿ ಹಾಡೋರು ಆಶೀರ್ವಾದ ಮಾಡೋರು. ಇಷ್ಟು ಪ್ರೀತಿ ಅಮ್ಮನ ಬಗ್ಗೆ. ಆಮೇಲೆ ಒಂದಿನ ಏನಾಗುತ್ತೆ, ದೊಡ್ಡ ಮಗಳ ಮದುವೆಗೆ ಮದುವೆ ಎಲ್ಲ ಆಗಿರ್ತದೆ, ಮತ್ತು ಕೊನೆಗೆ ಆರತಿ ಮಾಡಿ ಕಳಿಸೋದು ಅಂತ. ಅಷ್ಟೊತ್ತಿಗೆ ಅವ್ರ ತಾಯಿಗೆ ಆಸೆ ಆಗುತ್ತಂತೆ ಮುತ್ತಿನ ಮಾಲೆ ಹಾಕಿಸ್ಬೇಕು ಮಕ್ಕಳಿಗೆ. ಇವರು ಸಂಬಳ ಅಷ್ಟಿದ್ರೂ ಕೂಡ ನಮಗೆ ಗೊತ್ತಿದ್ದ ಹಾಗೆ ಸ್ವಲ್ಪ ಶ್ರೀಮಂತರು ಅಂತಂದಾಗ ದಾನಕ್ಕೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಕೇಳಲಿಕ್ಕೆ ಬರ್ತಾ ಇರ್ತಾರೆ. ಇವರು ಲಿಮಿಟೆಡಾಗಿ ಖರ್ಚು ಮಾಡ್ತಾ ಇರ್ತಾರೆ, ಮತ್ತು ಯಾವುದೇ ಅಡ್ಡ ಸಂಪಾದನೆ ಇಲ್ಲದ ಕಾರಣ ಸಂಬಳದಲ್ಲೇ ಹೋಗಬೇಕಲ್ವ ಮದುವೆಗೆ, ಅದರಿಂದ ಖರ್ಚಾಗಿರುತ್ತೆ, ಸ್ವಲ್ಪ ಜಾಸ್ತಿ ಖರ್ಚಾಗಿರುತ್ತಂತೆ. ಅದಕ್ಕೆ ಇವರು ಮುತ್ತಿನ ಮಾಲೆ ವಾಲಗದವ್ರನ್ನ ಕರೆಸೋದು. ವಾಲಗದವ್ರು ಬೇಡ, 10 ರೂಪಾಯಿ ಜಾಸ್ತಿ ಆಗ್ತದೆ, ಬೇಡ ಅಂದ್ರಂತೆ. ಏ ವಾಲಗೆಲ್ಲ ಸಾಕು, ಹಾಗೆ ಕಳಿಸಿ ಅಂತಂದ್ರಂತೆ. ಆಮೇಲೆ ಮದುವೆ ಆಯಿತು. ಇವರೇ ಗೊತ್ತಿಲ್ಲ ಮಾಸ್ತಿಗೆ ಈ ಮುತ್ತಿನ ಮಾಲೆ ತರಿಸಿದ್ದು. ಮುತ್ತಿನ ಮಾಲೆ ಹಾಕಿಸಿ ದಿಬ್ಬಣ ಕಳಿಸ್ಕೊಟ್ರು. ಆಮೇಲೆ ಎಲ್ಲ ಆಯ್ತಲ್ಲ ಅಂತ ಉಸ್ಸಪ್ಪ ಅಂತ ಇವರು ಕುರ್ಚಿಯಲ್ಲಿ ಕೂತ್ರೆ ಹೂವಿನ ಒಂದು ಬಂದಂತೆ, ಸ್ವಾಮಿ 6 ರೂಪಾಯಿ ಅಂತ. ಯಾವುದ್ರದ್ದು? ಮುತ್ತಿನ ಮಲ್ಲಿಗೆ ಮುಗ್ಗಿದ್ದು ಮಾಲೆ. ಸ್ವಾಮಿ ಯಾರು ಕಳಿಸಿದ್ದು? ನಾನು ಬೇಡ ಅಂತ ನಾನು ಹೇಳಿಲ್ಲಲ್ಲ, ಅದು ಅಮ್ಮನವ್ರು ಹೇಳಿದ್ದೆ. ಇವರಿಗೆ ಕೋಪ ಬಂತು. ಹೋಗ್ಬಿಟ್ಟು ಒಂದು ಸ್ವಲ್ಪ ಅವ್ರು ಚೆನ್ನಾಗಿ ಹೇಳ್ತಾರೆ, ಅಮ್ಮನಿಗೆ ಬೈದೆ ಅಂತಾರೆ. ಆದರೆ ಅಮ್ಮನಿಗೆ ಅಳುವು ಬಂತು. ಆದರೆಲ್ಲ ಅವ್ರು ಹೇಳ್ಕೊಳ್ಳುವಾಗ ನಾನು ತಪ್ಪು ಮಾತು ಆಡಿರಲಿಲ್ಲ, ಆದರೆ ಆಡಿದ ಮಾತು ತಪ್ಪಾಯಿತು. ನಂಗೆ ತುಂಬ ಇಷ್ಟ ಆಗಿದ್ದು, ತಪ್ಪು ಮಾತು ಆಡಲಿಲ್ಲ ನಾನು, ಅಂದರೆ ಬೈದಿದ್ದು ತಪ್ಪಲ್ಲ, ಆದರೆ ಆಡಿದ ಮಾತು ತಪ್ಪಾಯಿತು. ಆಮೇಲೆ ಅಮ್ಮ ಅಡುಗೆ ಕೊಳ್ಳೆಯಲ್ಲಿ ಸ್ವಲ್ಪ ಕಣ್ಣೀರು ಹಾಕೊಂಡು ಕೂತ್ಕೋತಾರೆ. ಇವರು ಯಾವಾಗಲಾಗಿ ಸ್ನಾನ ಎಲ್ಲ ಮಾಡಿ ಬಂದು ರಾಮಾಯಣ ಪಾರಾಯಣಕ್ಕೆ ಕೂತ್ಕೋತಾರೆ. ಪಾರಾಯಣಕ್ಕೆ ಕೂತಾಗ ಅವರ ಒಳ ಮನಸ್ಸು ಹೇಳಿತು, ಎಂತಲ್ಲಿ ಪಾರಾಯಣ ಮಾಡೋದು ನೀನು? ನಿನ್ನ ಅಮ್ಮನಿಗೆ ನೋವು ಕೊಟ್ಟೆ, ಈಗ ಪಾರಾಯಣ ಮಾಡ್ತೆ, ಯಾವ ಪುರುಷಾರ್ಥಕ್ಕೆ? ಅಂತ ಆಗೋದಿಲ್ಲ ಅವರಿಗೆ ಓದಕ್ಕೆ. ಪುಸ್ತಕ ಮುಚ್ಚಿ ಬಂದು ಅಮ್ಮನ ಕಾಲಿಗೆ ಬೀಳ್ತಾರೆ, ಅಮ್ಮ ನನ್ನ ತಪ್ಪಾಯಿತು ಕ್ಷಮಿಸು. ಆಗ ಅಮ್ಮ ಹೇಳೋ ಮಾತು, ಏ ಹೋಗೋ ಶೀನಾ, ನೀನಲ್ಲದೆ ನನಗೆ ಯಾರು ಹೇಳ್ತಾರೆ? ಅಂದರೆ ಆ ಒಂದು ಬಾಂಧವ್ಯ, ಆ ಒಂದು ಪ್ರೀತಿ ಇದೆಯಲ್ಲ, ಅದು ಭಾಗ್ಯ. ಒಂದು ತಂದೆ ತಾಯಿಯ ಜೊತೆಗೆ ನಾವು ಆ ಥರ ಉಳಿಸ್ಕೊಂಡು ಬರುವಂಥದ್ದು, ಅದು ನನಗೆ ತುಂಬ ಇಷ್ಟವಾಗಿದ್ದಂಥ ಇದು. ಹಾಗೆ ಮಾಸ್ತಿ ನಮ್ಮ ಬದುಕಿನಲ್ಲಿ ತುಂಬ ವಿಚಾರಗಳನ್ನು ನಮಗೆ ಕೊಟ್ಕೊಂಡು ಬರ್ತಾರೆ. ಅನಂತಮೂರ್ತಿ, ಈಗ ನಾವೆಲ್ಲ ಅನಂತಮೂರ್ತಿಯನ್ನು ಸಾಮಾನ್ಯ ಹಾಗೆ ಕಾದಂಬರಿ ಬರೆದು ಹೀಗೆ ಬರ್ತಿರುವಂತೀವಿ. ಆದರೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಪ್ರಾಯಕ್ಕೆ ಬರುತ್ತಿರುವ ಮಕ್ಕಳಿಗೆ ಯಾವನಾದರೂ ಒಬ್ಬ ಕನ್ನಡ ಲೇಖಕನನ್ನು ಓದಲು ಕೊಡಬೇಕೆಂದು ಅನಿಸುವುದಾದರೆ ಅದು ಮಾಸ್ತಿ ಎಂದು ನನ್ನ ಭಾವನೆ. ಜನರ ಜೀವನದ ನಿಲುವುಗಳೇನು, ನೋವುಗಳೇನು, ತಾಳುವುದು ಎಂದರೇನು, ಗೆಲ್ಲುವುದು ಅಂದರೇನು ಎಂಬ ಕಷ್ಟಗಳನ್ನು ಭಾವಾತಿರೇಕವಿಲ್ಲದೆ ಸೋಗಿಲ್ಲದೆ ಎದುರಿಸಲು ಮಾಸ್ತಿ ಖಂಡಿತ ಕಲಿಸುತ್ತಾರೆ. ನಮ್ಮ ಭಾವನಾ ಪ್ರಪಂಚವನ್ನು ಪಕ್ವವಾಗಿಸಬಲ್ಲ ಶಿಕ್ಷಣ ಅವರ ಕಥೆಯಿಂದ ಖಂಡಿತ ಸಿಗುತ್ತದೆ. ನಯವಾಗಿ ಮಾತನಾಡುವ ಎಲ್ಲರನ್ನೂ ಅನುಮಾನದಿಂದ ನೋಡುವುದು ಸರಿಯೆನಿಸುವ ಈ ಕಾಲದಲ್ಲಿ ಅಂಥ ಮಾತುಗಳನ್ನೇ ಆಡಿಯೂ ಪ್ರಾಮಾಣಿಕವಾಗಿರುವ ಮಾಸ್ತಿಯಂಥ ಅಪ್ಪಟ ಸಾಹಿತಿಗಳು ಕನ್ನಡದಲ್ಲಾಗಲಿ ಇಂಗ್ಲಿಷ್ನಲ್ಲಾಗಲಿ ತೀರಾ ಅಪರೂಪ.
ತೀರಾ ಅಪರೂಪವಾದ ಅನಂತಮೂರ್ತಿಯವರ ಸ್ಟೇಟ್ಮೆಂಟ್ ಅಂದರೆ ಕನ್ನಡದ ಮಕ್ಕಳು ನಮಗೀಗ ಟೆಕ್ಸ್ಟ್ ಬುಕ್ ತೆಗೆದು ನೋಡಿದ್ರೆ ಮಾಸ್ತಿಯವರ ಕತೆಗಳೇ ಇಲ್ಲ. ಒಂದು ಕೇಳಿದ್ರೆ ಒಂದು ಮೊಸರಿನ ಮಂಗಮ್ಮ ಅದೊಂದು ಕತೆ ಇದೆ, ತುಂಬ ಚೆನ್ನಾಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಅದು ಇಂಗ್ಲೀಷ್ನಲ್ಲೂ ಕೂಡ ಟ್ರಾನ್ಸ್ಲೇಟ್ ಆಗಿದೆ. ತುಂಬ ಸಹಜವಾಗಿ ಹೇಗೆ ಹೆಣ್ಣು ಮಕ್ಕಳ ಮನಸ್ಥಿತಿ ಇರುತ್ತೆ, ಒಂದು ಹಳ್ಳಿಯ ಹೆಣ್ಣು ಮಂಗಮ್ಮ ಮೊಸರು ಮಾರಲಿಕ್ಕೆ ಬರುವಂಥದ್ದು, ಅವರು ಮತ್ತೆ ಮತ್ತೆ ಸೊಸೆ ಮತ್ತು ಅತ್ತೆಯ ನಡುವಿನ ಜಗಳ, ಅದನ್ನು ಸೊಸೆ ಒಂದು ಬಾರಿ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡ್ತಾಳೆ, ಮಗುನ ಬಿಡ್ತಾಳೆ, ಅಜ್ಜಿ ಕೋಪದಲ್ಲಿ ತನ್ನ ಸಂಪಾದನೆಯನ್ನು ಕೊಡಲ್ಲ ಅಂತ ಬಿಡ್ತಾಳೆ, ಮನೆಯಲ್ಲಿ ಜಗಳ ಆಗುತ್ತೆ, ಒಂದು ಮೊಮ್ಮಗನಿಗೆ ಹೊಡಿತಾಳೆ, ನಿಮಗೇನು ಹೊಡಿಯುತ್ತ ಅಧಿಕಾರ ಇದೆ ನನ್ನ ಮಗು ಅದು ಅಂತ ಸೊಸೆ ಹೇಳ್ತಾಳೆ. ಇವಳಿಗೆ ಇವಳು ಮಗು ಇರ್ಬೋದು, ಬಟ್ ಅದರ ತಂದೆ ಯಾರು, ನನ್ನ ಮಗ ಅಲ್ಲ ಅಂತ ಇವಳಿಗೆ ಅಧಿಕಾರ ಅಜ್ಜಿಗೆ. ಮಗ ಬರ್ತಾನೆ, ಬರುವಾಗ ಕೇಳ್ತಾಳೆ, ಏನು ಇದು ನೋಡಿ ನನ್ನ ಮಗು ನನ್ನ ಮೊಮ್ಮಗನಿಗೆ ನಾನು ಹೊಡಿಬಾರ್ದ, ಏ ಆಗಿ ನಿನ್ನ ಹೆಂಡತಿ ಈಗ ಅಂದದ್ದು, ಅವಳು ಹೇಳಿದ್ ಸರಿ ಅಲ್ವಾ ನಿಮ್ಗೆ ಅಷ್ಟು ಗೊತ್ತಾಗ್ಬೇಡುವ ತವ ಅಂತಾನೆ ಅಷ್ಟೇ ಅನ್ನೋದು ಅವನು. ಸೊ ಮಗ ಹಿಂಗಂದ ಅಂತ ಕೋಪ ಬಂದ್ಬಿಟ್ಟು ತನ್ನ ಸಂಪಾದನೆ ಎಲ್ಲ ಕೊಡೋದಿಲ್ಲ ಅಂತ ಇಡ್ತಾಳೆ. ಅವಾಗ ಹಳ್ಳಿಯವನು ಯಾರೋ ಗೊತ್ತಾಗುತ್ತೆ ಇವ್ರ ಮನೆ ದುಡ್ಡೆಲ್ಲ ಇವಳು ಕೈಯಲ್ಲಿದೆ ಅಂತ, ಅವನು ಇವಳಿಗೆ ದುಡ್ಡು ಹೊಡಿಯೋಕೆ ಟ್ರೈ ಮಾಡ್ತಾನೆ, ಅದು ಸೊಸೆ ಗೊತ್ತಾಗುತ್ತೆ. ಸೊಸೆ ಏನೊಂದು ಪ್ಲ್ಯಾನ್ ಅಂತ ನಮ್ಗೆ ಗೊತ್ತಾಗಲ್ಲ, ಮತ್ತೆ ಗೊತ್ತಾಗುತ್ತೆ. ಒಂದಿನ ಮಗು ಬಂದುಬಿಟ್ಟು ಅಜ್ಜಿ ನಾನು ನಿಮ್ಮ ಪಕ್ಕನೇ ಮದ್ಕೋತೀನಿ ನಾನೆಲ್ಲೂ ಹೋಗಲ್ಲ ಅಂತ ಮಲ್ಕೊಳ್ಳುತ್ತೆ, ನೀನೇ ಊಟ ಮಾಡಿಸು ಅನ್ನುತ್ತೆ. ಇವಳು ಬಂದುಬಿಟ್ಟು ಅಂದರೆ ನಿರೂಪಕ, ಮಾಸ್ತಿ ನಿರೂಪಕನಾಗಿರ್ತಾರೆ, ಅದಲ್ಲಿ ಆ್ಯಕ್ಚುಲಿ ಲೇಡಿ ಕ್ಯಾರೆಕ್ಟ್ರು. ಅಲ್ಲಿ ಬಂದುಬಿಟ್ಟು ಅವ್ರ ಹತ್ರ ಇವಾಗ ಇದು ಮೊಮ್ಮಗ ನನ್ನ ಹತ್ರನೇ ಮಲ್ಕೊಳ್ಳುತ್ತೆ, ನಾನೇ ಊಟ ಕೊಡಬೇಕನ್ನುತ್ತೆ ಹಾಗೆ ಹೀಗೆ ಅಂತ. ಅವಾಗ ಇವಳು ಮನೆಯಿಂದ ಹೊರಗೇ ಇರ್ತಾಳೆ, ಈಗ ಮನೆ ಒಳಗೆ ಹೋಗಿ ಬರೋದೆಲ್ಲ ಮಾಡ್ತಾಳೆ. ಅದಕ್ಕೆ ಮತ್ತೆ ಸೊಸೆ ಒಂದ್ಸರಿ ಮೊಸರು ತರುವಾಗ ಅದು ನಾನೇ ಹೇಳಿದವ ಮಗನ ಹತ್ರ, ನಾನು ಕರೆಯೋ ಗಂಟ ಬರಬೇಡ ಅಂತ ಅಲ್ಲೇ ಇರುವಂತ ನಾನೇ ಅಂದಿದ್ದು, ಹೇಳಿದ್ಯಾ ನಿಮ್ಮ ಗಂಡನಿಗೆ ಇದೆಲ್ಲ ಯಾರಾದರೂ ಹೇಳೋಕ್ಕಾಗ್ತದಾ ಅಂತ. ಅದಕ್ಕೆ ಮಾಸ್ತಿ ಕೊನೆಗೆ ಬರೀತಾರೆ, ಈ ಥರದ ಬದುಕು ಅಂದರೆ ಇದು ಮಗುವಿನ ಕಾಲು ನೀರಿನಲ್ಲಿದೆ, ಮೊಸಳೆ ಹಾಗೆ ತಾಯಿ ಕಚ್ಕೊಳ್ತಿರ್ತಾಳೆ, ಇಲ್ಲಿ ಅಜ್ಜಿ ಹೇಳ್ಕೊಳ್ತಾ ಇರುತ್ತೆ. ಈ ಇದ್ರ ನಡುವೆ ಮಗುವಿನ ಪಾಡು ಹೇಗೆ ಗೊತ್ತಿಲ್ಲ, ಇಂಥ ಮೊಸರಿನ ಮಂಗಮ್ಮ ಸೊಸೆಯರು ಎಲ್ಲರ ಮನೆಯಲ್ಲೂ ಎಲ್ಲರ ಊರಲ್ಲೂ ಇರ್ತಾರೆ. ಅಂದರೆ ಮಾನವ ಸಹಜವಾದ ಗುಣಗಳನ್ನು ಅವರು ಹೇಳೋ ರೀತಿ ಹಾಗೆ ತುಂಬ ಐತಿಹಾಸಿಕ ಕಥೆಗಳು, ನಿಜಗಲ್ಲಿನ ರಾಣಿ ಆಗಿರ್ಬೋದು, ಕೆಲವು ಬಾದಶಾಹನ ತೀರ್ಪು ಅನ್ನುವಂಥ ಕಥೆಯಲ್ಲಿ ಎಲ್ಲ ಕಡೆ ನಮಗೊಂದು ನ್ಯಾಯದ ಬಗ್ಗೆ ಪ್ರತಿಯೊಂದರ ವಿಷಯದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಶಾಕುಂತಲೆ ಅದು ಹೇಮಾವತಿಯಿಂದ ಬಂದ ಮೇಲೆ ಅಂತ ಹೇಳ್ಬೇಕು, ಅಲ್ಲಿಂದ ಬಂದ ಮೇಲೆ ಅವಳನ್ನು ವಾಪಸ್ ಇದೆ ಇನ್ನೊಂದು ಕಥೆಯಲ್ಲಿ. ಅವಳು ಹೇಳಿ ತುಂಬ ಚೆನ್ನಾಗಿದೆ, ಆಸೆಯಲ್ಲಿ ಸುಖವಿಲ್ಲ, ಆಸೆ ತುಂಬುವುದರಲ್ಲಿ ಸುಖವಿಲ್ಲ, ಆಸೆ ಎರಿಯದೇ ಇರುವ ಸುಖವೇ ಸುಖ ಅಂತ. ಅಂದರೆ ಅವಳ ಮೊದಲು ಇದ್ದಾಗ ಶಿವ ಸೋ ಹ್ಯಾಪಿ, ಒಂದ್ಸರಿ ಇವನ್ನ ಮದುವೆಯಾಗಿ ಹೋಗಿ ಎಲ್ಲ ಬಂದು ಆ ದುಃಖ ಅನುಭವಿಸಿದಾಗ ಆಸೆ ಇದ್ದರೆ ಅಲ್ಲಿ ಸುಖ ಇಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ರೂಪಿಸ್ಕೊಂಡು ಹೋಗ್ತಾರೆ. ಸಾರಿಪುತ್ರನ ಕೊನೆಯ ದಿನಗಳು ಅಂತ ಇದೆ, ತುಂಬ ಚೆನ್ನಾಗಿದೆ ಆ ಕಥೆಯನ್ನು, ಎಲ್ಲರೂ ಓದಬೇಕು. ಗಂಭೀರವಾದ ಶಾಂತವಾದ ವಾತಾವರಣ ಆ ಕಥೆಯನ್ನು ಓದ್ರೆ ನಮ್ಮ ಮನಸ್ಸಿಗೆ ಒಂದು ಆವರಿಸಿಕೊಂಡು ಬಿಡುತ್ತದೆ. ಮನುಷ್ಯ ಬೌದ್ಧನಾದರೇನು, ವೇದಾನುಯಾಯಿ ಬ್ರಾಹ್ಮಣನಾದರೇನು, ಅವನು ಜಗತ್ತಿಗೆ ತೋರಿಸಿಕೊಡುವುದು ಸತ್ಯಮುಖವಾದದ್ದು ಎನ್ನುವುದು ನಮಗೆ ಆ ಕಥೆಯಲ್ಲಿ ಗೊತ್ತಾಗುತ್ತೆ. ಹೀಗೆ ಎಲ್ಲ ಕಥೆಗಳಲ್ಲಿ ಮಾಸ್ತಿ ನಮ್ಮನ್ನು ತುಂಬ ಆವರಿಸ್ಕೊಂಡು ಬಿಡ್ತಾರೆ. ಬಾಲ್ಯದ ಬಡತನವನ್ನು, ತಾರುಣ್ಯದ ಅಧಿಕಾರವನ್ನು ಅನುಭವಿಸಿದ ಮಾಸ್ತಿ ಎರಡು ಕಣ್ಣಿನಿಂದ ಜೀವನವನ್ನು ನೋಡಿದವರು. ಬಡತನವಿದ್ದಾಗ ದೈನ್ಯಕ್ಕಿಳಿಯದೆ, ಆತ್ಮಗೌರವದ ಧಾರಣೆಯನ್ನು ಕಳೆದುಕೊಳ್ಳದೆ, ಅಧಿಕಾರವಿದ್ದಾಗಲೂ ಮದಕ್ಕೇರದೆ ಜೀವನದ ಸುಖ ದುಃಖ ವಿವರದ ಸಮತೂಕವನ್ನು ಕಾಯ್ದುಕೊಂಡದರಿಂದ ಅವರಿಗೆ ಯಾವ ಮೋಹದ ಪೊರೆಯು ತನ್ನ ಕಣ್ಣನ್ನು ಕಣ್ಣಿಗೆ ತೆರೆಯ ನೆಳೆಯಲಿಲ್ಲ ಅಂತ ಬೇರೆ ಹೇಳ್ತಾರೆ. ಹಾಗೆ ಮಾಸ್ತಿ ನಮ್ಮ ಜೀವನದ ಆಸ್ತಿ ಆಗಬೇಕು, ಬರೀ ಕನ್ನಡದ ಆಸ್ತಿ ಆಗಬೇಕು ಎಂದು ಅವರ ವಿಚಾರಗಳು, ಅವರ ಪ್ರಾಮಾಣಿಕತೆ, ಆ ದೈವ ಭಕ್ತಿ, ಆ ಶ್ರದ್ಧೆ ನಮ್ಮೆಲ್ಲರನ್ನ ಒಂದು ಕೈ ಹಿಡಿದು ನಡೆಸುವಾಗ ಆಗಬೇಕು. ಮಾಸ್ತಿ ಜೀವನ ದರ್ಶನ ನಮಗೆಲ್ಲ ದರ್ಶನ ಆಗಲಿ ಅಂತ ಅವರ ಕತೆಗಳನ್ನು ನಾವೆಲ್ಲ ಮತ್ತೆ ಮತ್ತೆ ಅಧ್ಯಯನ ಮಾಡಿದಾಗ ಮಾತ್ರ ಅವ್ರದ್ದೇನು ಆಸೆಗಳಿತ್ತು ಆ ಕತೆ ಹೇಳಿತ್ತು, ತಾನು ಕತೆಯನ್ನು ಹೇಳಿದ್ದು ಅದು ಇನ್ನೊಬ್ಬರಿಗೆ ಹೇಳುವಂಥದ್ದು ಮುಂದುವರಿಬೇಕು. ಹೇಗೆ ರಾಮಾಯಣ ಕತೆ ಲಿಪಿಯಲ್ಲಿ ಇಲ್ಲದಿದ್ದರೂ ಎಲ್ಲರ ಬಾಯಿ ಬಾಯಿ ಮಾತಾಯಿತು, ಈಗ ಈ ಲಿಪಿ ಇರುವ ಕಾಲದಲ್ಲಿ ಮಾತು ಮಾಡಲಿಕ್ಕೆ ಏನು ಕಷ್ಟ ಇಲ್ಲ, ಆದರೆ ನಮಗೆ ಮಾತ್ರ ಪುರ್ಸೊತ್ತಿಲ್ಲ. ಪುರ್ಸೊತ್ತು ಮಾಡಿಕೊಂಡು ಆ ಕಥೆಯನ್ನು ಕೇಳಿಕೊಂಡು ಆ ಧಾರಣ ಮಾಡಿಕೊಂಡು ಒಂದು ನಮ್ಮ ಆತ್ಮವನ್ನು, ನಾನು ಆತ್ಮಶ್ರೀ ಅಂತ ಹೇಳ್ತೇನೆ, ನಮ್ಮ ಆತ್ಮದ ಬೆಳಕನ್ನು ಹೆಚ್ಚಿಸಿಕೊಳ್ಳುವಲ್ಲಿ ನಾವೆಲ್ಲ ನಾವೇ ಹೋರಾಡಬೇಕಾಗುತ್ತೆ. ಶಂಕರಾಚಾರ್ಯರು ಹೇಳ್ತಾರೆ, ಈ ಅಜ್ಞಾನಕ್ಕೆ ಮದ್ದು ನಾವೇ ಮಾಡ್ಕೊಳ್ಬೇಕು, ನಮ್ಮ ತಲೆಯವರೆಗೆಲ್ಲ ನಾವೇ ಇಳಿಸ್ಕೋಬೇಕು, ಇನ್ನೊಬ್ಬರು ಇಳಿಸೋಕ್ಕಾಗಲ್ಲ. ಹಾಗೆ ನಾವೆಲ್ಲ ಹೋರಾಡಬೇಕು. ಆ ಹೋರಾಟದಲ್ಲಿ
ಗೆಲುವನ್ನು ಕಾಣಲಿ. ಮತ್ತೆ ಒಂದೇ ಸಣ್ಣ ಇನ್ಸಿಡೆನ್ಸ್ ಹೇಳಿ ನಾನು ನಿಲ್ಲಿಸ್ತೇನೆ. ಶ್ರೀಕೃಷ್ಣನ ಅಂತಿಮ ದರ್ಶನದಲ್ಲಿ ಬರೋ ಮಾತು ನನಗೆ ತುಂಬ ಆಪ್ಯಾಯಮಾನವಾದದ್ದು. ಅರ್ಜುನ ಕೇಳ್ತಾನೆ, ದ್ವಂದ್ವ ಬರುತ್ತಲ್ಲ ಸ್ವಾಮಿ ಏನು ಮಾಡಲಿ. ಅರ್ಜುನನಿಗೆ ಗೊತ್ತಿದ್ದು ಯಾವಾಗಲೂ ದ್ವಂದ್ವನೆ, ಏನು ಮಾಡೋದು, ಹೇಗೆ ನಿರ್ಧಾರ ತಗೊಳ್ಳೋದು. ಆವಾಗ ಕೃಷ್ಣ ಹೇಳ್ತಾನೆ, ದೊಡ್ಡ ಕಷ್ಟ ಏನಿಲ್ಲಪ್ಪ ನಿರ್ಧಾರ ತಗೊಳ್ಳೋಕ್ಕೆ, ಸ್ವಲ್ಪ ಆಲೋಚನೆ ಮಾಡು ನಿನಗೆ ಗೊತ್ತಾಗುತ್ತೆ, ಗೊತ್ತಾಗಲಿಲ್ಲ ಸ್ವಲ್ಪ ಜಾಸ್ತಿ ಮನಸ್ಸು ಕೊಡು, ನಿನ್ನ ಸುಖಕ್ಕೆ ನೀನು ಆಲೋಚನೆ ಮಾಡಿದೆಯೋ ನೀನು ದಾರಿ ತಪ್ಪಿ. ನಾಲ್ಕು ಜನರ ಸುಖಕ್ಕೆ ನೀನು ಆಲೋಚನೆ ಮಾಡಿ ತೀರ್ಮಾನ ತಗೊಂಡಿಯೋ ನಿನ್ನ ದಾರಿ ಸರಿ. ಆ ನಿನ್ನ ಗುರಿ, ನಿನ್ನ ನಿರ್ಧಾರ ಎಷ್ಟು ದೊಡ್ಡದು ಅನ್ನೋದು ನಿನ್ನ ನಿನ್ನದರಿಂದ ಅಥವಾ ನಿನ್ನ ನಿರ್ಧಾರದಿಂದ ಎಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ, ಆ ಎಷ್ಟು ದೊಡ್ಡ ಸಮುದಾಯ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ. ನಿನ್ನ ಮನೆಯವರ, ನಿನ್ನ ನೆರೆಹೊರೆಯ, ನಿನ್ನ ಗ್ರಾಮದ, ನಿನ್ನ ಜಿಲ್ಲೆಯ, ನಿನ್ನ ರಾಜ್ಯದ, ನಿನ್ನ ದೇಶದ, ಅಥವಾ ಇಡೀ ಪ್ರಪಂಚದ, ಯಾ ಪ್ರಪಂಚದ ತೀರ್ಮಾನ ಅದಕ್ಕೋಸ್ಕರ ನೀನು ಇದು ಮಾಡ್ತೀಯ, ಅದಕ್ಕಾಗಿ ನೀನು ದುಡಿತೀಯ, ಅದಕ್ಕಾಗಿ ನಿನ್ನ ಪ್ರಾಣವನ್ನು ನೀನು ಒಪ್ಪಿಸ್ತೀಯ, ಆ ಸ್ಥಿತಿ ಮುಟ್ಟುವುದು ಮನುಷ್ಯ ಪ್ರಾಣಿಯ ಅಪೇಕ್ಷೆಯಾಗಬೇಕು. ಧನ್ಯವಾದ. ಅನಂತಮೂರ್ತಿಯವರು